ओम श्री गुरुभ्यो नमः। हरि ओम। ज्ञानानंदमयं देवं निर्मलस्फटिकाकृतिं हादारां सर्वविद्यानां हयग्रीवम् उपास्महे। ओम नमो भगवते वासुदेवाय। ओम नमो नारायणाय। नमस्कार वीक्षकरे, वेलकम टू नक्षत्रनाडि। शास्त्रदल्लि ಈ ಕುಂಡಲಿಯ ವಿಚಾರದಲ್ಲಿ ಬಂದಾಗ ಬೇಸಿಕ್ ಪರಾಶರ ತಗೊಂಡಾಗ ರಾಹು ಕೇತುಗಳ ಸ್ಥಾನ ಬಹಳ ಪ್ರಮುಖವಾಗಿ ವಿಭಿನ್ನವಾಗಿ ಕೊಟ್ಟಿದ್ದಾರೆ. ಈ ಮಾಮೂಲಿ ಬೇರೆ ಜನರಲ್ ಆಗಿ ನಿಮಗೆ ರಾಹು ಕೇತುಗಳು ಇಂಥ ಸ್ಥಾನದಲ್ಲಿದ್ದರೆ ಇಂಥ ಸಮಸ್ಯೆ ಅಂತ ಹೇಳಿ ಎಲ್ಲ ಜಾಗದಲ್ಲೂ ಸಮಸ್ಯೆ ಅಂತ ಹೇಳಿಬಿಟ್ಟಿದ್ದಾರೆ. ಬೇಕಾದ್ರೆ ಹೋಗಿ ನೋಡಿ ನೀವು. ಅಂದರೆ ರಾಹು ಕೇತುಗಳು ಯಾವಾಗಲೂ ಕೂಡ ಎಲ್ಲೇ ಇದ್ದರೂ ಕೂಡ ತೊಂದರೆ ಅಂತಲೇ ಒಂದು ಬರೆದಿಟ್ರೆ, ಇವತ್ತಿನ ಪ್ರಪಂಚದ ಎಲ್ಲ ಇನ್ವೆನ್ಷನ್ಸ್ ರಿಸರ್ಚು ರಾಹು ಅಥವಾ ಕೇತು ಇಲ್ಲದೆ ಆಗಿಲ್ಲ. ಯಾಕೆ ಅಂತ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಹು ಕೇತುಗಳು ಎಲ್ಲಿಂದ ಉದ್ಭವ ಆಯಿತು ಮೊದಲು ಅದು ಅರ್ಥ ಮಾಡ್ಕೊಳ್ಳೋಣ. ಫ್ರಮ್ ವೇರ್ ರಾಹು ಕೇತು ಹ್ಯಾಸ್ ಬಿನ್ ಜನರೇಟೆಡ್. ರಾಹು ಕೇತು ಬಂದಿರೋದೇ ಸೂರ್ಯಚಂದ್ರನಿಂದ. ರಾಹು ಕೇತು ಕ್ಯಾಲ್ಕುಲೇಷನ್ ಬರೋದೇ ಸೂರ್ಯಚಂದ್ರ. ಸೂರ್ಯಚಂದ್ರದ ಬಿಟ್ಟರೆ ರಾಹು ಕೇತು ಇರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತೇನೆಲ್ಲರೂ ಹೇಳ್ಬೋದು, ಸರ್ ರಾಹು ಗ್ರಹ ಹಂಗಾಗಿದೆಯಂತೆ, ಇದಂತೆ ಸರ್ಪದೋಷ ಅಂತೆ, ಅದಂತೆ ಇದಂತೆ ಅಂತೆ ಎಲ್ಲ ನೀವು ಹೇಳ್ಬೋದು. ಬಟ್ ಯಾವುದರಿಂದ ಸರ್ಪದೋಷ ಬಂದಿದೆ? ಸೂರ್ಯಚಂದ್ರನಿಂದನೆ. ಕೇತು ದೋಷ ಬಂದಿದೆ ಯಾವುದರಿಂದ ಬಂದಿದೆ? ಸೂರ್ಯ ಚಂದ್ರನಿಂದನೆ. ದೋಷ ಅಂತ ಹೇಳ್ತಾರೆ, ದೋಷ ಇಲ್ಲ. ಸೂರ್ಯನ ಒಂದು ಪಥ, ಚಂದ್ರನ ಒಂದು ಪಥ, ಇಂಟರ್ಸೆಕ್ಷನ್ ಪಾಯಿಂಟ್ಸೇ ರಾಹು ಕೇತುಗಳು. ಅದು ತುಂಬ ಜನಕ್ಕೆ ತಿಳಿದಿದೆ. ಸೊ ಹಾಗಿದ್ರೆ ಇಲ್ಲಿ ಗುರುವಿನ ಪಥ ಬಂದಾಗ ಎಲ್ಲೂ ಲೆಕ್ಕಕ್ಕಿಲ್ಲ, ಮಂಗಳನ ಪಥ ಬಂದಾಗ ಅಂದ್ರೆ ಪಾತ್ ಸುತ್ತತಕ್ಕಂಥ ಪಾತ್ ಎಲ್ಲೂ ಲೆಕ್ಕಕ್ಕಿಲ್ಲ, ಬುಧನ ಪಾತ್ ಬಂದಾಗ ಎಲ್ಲೂ ಲೆಕ್ಕಕ್ಕಿಲ್ಲ, ಶುಕ್ರನ ಪಾತ್ ಎಲ್ಲೂ ಲೆಕ್ಕಕ್ಕಿಲ್ಲ. ಇಲ್ಲಿ ಇರೋದೇ ಒಂದು ಲೆಕ್ಕಾಚಾರ, ಮೂರು ಗ್ರಹಗಳು, ಚಂದ್ರ, ಭೂಮಿ ಮತ್ತೆ ನಮ್ಮ ಸೂರ್ಯ. ಈ ಮೂರು ಜೊತೆ ನಂಟಿರ್ತಕ್ಕಂಥದ್ದೇ ರಾಹು ಕೇತುಗಳು. ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದ್ರೆ ಚಂದ್ರ ಭೂಮಿ ಸುತ್ತ ಸುತ್ತಾ ಇರ್ತಾನೆ, ಒಂದು ಇಮ್ಯಾಜಿನರಿ ಸರ್ಕಲ್ ಹಾಕ್ತೀವಿ. ಭೂಮಿ ಸೂರ್ಯನ ಸುತ್ತ ಸರ್ಕಲ್ ಹಾಕತ್ತೆ, ಒಂದು ಇಮ್ಯಾಜಿನರಿ ಲೈನ್. ಈ ಚಂದ್ರನ ಒಂದು ಪಥ ಮತ್ತೆ ಈ ನಾವು ಸೂರ್ಯನ ಸುತ್ತ ಹೋಗ್ತೀವಲ್ಲ, ಸೂರ್ಯನ ಪಥ, ಎರಡೂ ಮೀಟ್ ಆಗ್ತಕ್ಕಂಥ ಪಾಯಿಂಟ್, ಮೇಲ್ಗಡೆ ಇರತಕ್ಕಂಥ ಪಾಯಿಂಟ್ ರಾಹು, ಕೆಳಗಡೆ ಇರತಕ್ಕಂಥ ಪಾಯಿಂಟ್ ಕೇತು ಅಂತ ಕರೀತಾರೆ. ಇದೇ ರಾಹು ಕೇತು. ಸೊ ರಾಹು ಕೇತು ಯಾವ ಗುರುಗ್ರಹದಿಂದನೂ ಅಲ್ಲ, ಶನಿಗ್ರಹದಿಂದನೂ ಅಲ್ಲ, ಹಾಗೆ ಮಂಗಳ ಗ್ರಹದಿಂದನೂ ಅಲ್ಲ, ಶುಕ್ರನಿಂದನೂ ಅಲ್ಲ, ಬುಧನಿಂದನೂ ಅಲ್ಲ, ಯಾವ ಗ್ರಹದಿಂದ ಅಲ್ಲ, ಅದು ಸೂರ್ಯಚಂದ್ರನಿಂದ ಮಾತ್ರನೇ ಉದ್ಭವ ಆಗಿರ್ತಕ್ಕಂಥದ್ದು. ಆಶ್ಚರ್ಯ ಆಗುತ್ತೆ, ಸ್ವಲ್ಪ ಆಲೋಚನೆ ಮಾಡಿ. ಸೂರ್ಯಚಂದ್ರರು ಇಲ್ಲ ಅಂತಂದ್ರೆ ರಾಹು ಕೇತುಗಳು ಇಲ್ಲವೇ ಇಲ್ಲ ಅಲ್ಲಿ. ಸೂರ್ಯಚಂದ್ರರು ಬಲವಾಗಿದ್ರೆ ನಿಮಗೆ ರಾಹು ಕೇತುದು ಎಲ್ಲೇ ಕೂತ್ಕೊಂಡ್ರು ಏನು ಸಮಸ್ಯೆ ಆಗಲ್ಲ. ಸೂರ್ಯನಿಂದ ಚಂದ್ರ, ಚಂದ್ರನಿಂದ ಸೂರ್ಯ ಕ್ಯಾಲ್ಕುಲೇಟ್ ಮಾಡಿದ್ರೆ ರಾಹು ಕೇತುಗಳು ನಿಮಗೇನು ಪ್ರಾಬ್ಲಮ್ ಮಾಡಲ್ಲ. ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್ ಪರಾಶರ ಹೇಳಿದ್ದಾರೆ. ಏನ್ ಸರ್ ಪ್ರಾಬ್ಲಮ್ ಆಗಲ್ಲ? ಹೌದು, ಅವರಿಬ್ರು ಕೇಂದ್ರ ತ್ರಿಕೋನದಲ್ಲಿ ಪರಸ್ಪರ ಇದ್ರೆ ಯಾವ್ಯಾವ ಕಾಂಬಿನೇಷನ್ ಸರ್ 1-4 ಇದ್ರೆ ಪ್ರಾಬ್ಲಮ್ ಆಗಲ್ಲ. ಚಂದ್ರನಿಂದ ಸೂರ್ಯ, ಸೂರ್ಯನಿಂದ ಚಂದ್ರ, 1-4 ಕಾಂಬಿನೇಷನ್ ಅಲ್ಲಿ ಕೇಂದ್ರದಲ್ಲಿ ಇರ್ತಾರೆ. ಅಥವಾ ಯು ಕ್ಯಾನ್ ಗೋ ಆಸ್ 4-10 ಮಾಡ್ಕೊಳ್ಳಿ, 4-10 ಪ್ರಾಬ್ಲಮ್ ಇಲ್ಲ, 3-11 ಪ್ರಾಬ್ಲಮ್ ಇಲ್ಲ, 5-9 ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರತಕ್ಕಂಥದ್ದು 2-2, 1-6-8, 1-2-12. ಸೂರ್ಯಚಂದ್ರ ಪಕ್ಕಪಕ್ಕ ಇರತಕ್ಕಂಥದ್ದು ಅಷ್ಟು. ಷಷ್ಠಾಷ್ಟಕದಲ್ಲಿ ಇದ್ದಾಗ ರಾಹು ಕೇತುಗಳು ಎಫೆಕ್ಟ್ ಜಾಸ್ತಿ ಇರುತ್ತೆ. ಇದನ್ನ ಅನೇಕ ಜನರು ಕಲ್ತಿಲ್ಲ, ಇದು ಅನೇಕ ಜನರು ಕಲ್ತಿಲ್ಲ, ಇದು ಅನೇಕ ಜನರು ಇದನ್ನ ಕಲ್ತಿಲ್ಲ, ತಿಳಿದಿಲ್ಲ. ಸೊ ರಾಹು ಕೇತುಗಳು ಬರ್ತಕ್ಕಂಥ ವಿಚಾರವೇ ಸೂರ್ಯ ಮತ್ತೆ ಚಂದ್ರ ಇರೋದ್ರಿಂದ, ಸೂರ್ಯ ಚಂದ್ರ ಇಲ್ಲದೆ ರಾಹು ಕೇತುಗಳು ಇಲ್ಲವೇ ಇಲ್ಲ ಅಲ್ಲಿ. ಸೂರ್ಯನ ಕ್ಯಾಲ್ಕುಲೇಷನ್, ಚಂದ್ರನ ಕ್ಯಾಲ್ಕುಲೇಷನ್ ಜಾತಕದಲ್ಲಿ ಇಲ್ಲ ಅಂದ್ರೆ ರಾಹು ಕೇತು ಮಾಡಕ್ಕೆ ಆಗಲ್ಲ ಅಲ್ಲಿ. ಸೊ ಸೂರ್ಯಕೇತು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಇಲ್ಲಿ ರಾಹು ಕೇತುಗಳಿಗೆ ವಹಿಸ್ತಾರೆ. ಆದ ಕಾರಣನೇ ಸೂರ್ಯ ಇಸ್ ದಿ ಲೈಟ್, ಸೋಲ್ ಆತ್ಮ, ಚಂದ್ರ ಮೈಂಡ್, ಇವೆರಡೂ ಸಮಾಗಮನೇ ಹೊಸ ಹೊಸ ಕ್ರಿಯೇಷನ್ಸ್, ಹೊಸ ಇನ್ವೆನ್ಷನ್ಸ್. ಯಾವ ಮುಖಾಂತರ ಕೊಡ್ತಾನೆ?
ವೈ ರಾಹು ಅಂಡ್ ಕೇತುನೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆಲ್ಬರ್ಟ್ ಐನ್ಸ್ಟೈನ್ ಬಲ್ಬ್ ಕಂಡುಹಿಡಿದಿದ್ದು ರಾಹು ಕೇತುವಿಂದಾನೆ, ಮಾರ್ಕೋನಿ ರೇಡಿಯೋ ಕಂಡುಹಿಡಿದಿದ್ದು ರಾಹು ಕೇತುವಿಂದಾನೆ, ಮೊಬೈಲ್ ಯಾರು ಕಂಡುಹಿಡಿದು ಗ್ರಾಂಬೆಲ್ ರಾಹುಕೇತುವಿಂದಾನೆ. ವಿಥೌಟ್ ರಾಹುಕೇತು ಅಸಿಸ್ಟೆನ್ಸ್ ನಥಿಂಗ್ ಎಕ್ಸಿಸ್ಟ್ಸ್. ಅದನ್ನು ಹೋಗಿ ನಾವು ಶಾಂತಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಇನ್ನು ಕಮ್ಮಿ ಮಾಡ್ಕೊಳ್ಳೋ ಬದಲು ಅದನ್ನು ಪ್ರೇಸ್ ಮಾಡಬೇಕು, ಅದನ್ನು ಸಪ್ರೆಸ್ ಮಾಡ್ತಾ ಇದ್ದೀವಿ. ಎಲ್ಲ ಪೂರ್ವೋತ್ತರ ಶಾಹಿಗಳು ಮಾಡ್ತಾ ಇರೋದೇನು ಅಂದರೆ ರಾಹುಕೇತುನ ಸಪ್ರೆಸ್ ಮಾಡಿ ಐಡಿಯಾಸ್ ಬಲ್ಬ್ ವರ್ಕ್ ಆಗ್ತಾರೆ, ನಮಗೆ ಬಲ್ಬ್ ಎಲ್ಲ ಡಲ್ ಆಗ್ತಾ ಇದೆ. ಹೊಸ ಇನ್ವೆನ್ಷನ್ಸ್ ಬರೋದೇ ಆಸೆಯಿಂದ ರೀ. ರಾಹು ಇಸ್ ದಿ ಮಾಯೆ. ಎಸ್, ಮಾಯೆನೇ ಅಲ್ವಾ, ನಾವು ಇರೋದೇ ಮಾಯೆ ಲೋಕದಲ್ಲಿ. ಮೊಬೈಲ್ ಮಾಯೆ, ಟಿವಿ ಮಾಯೆ, ಕ್ಯಾಮರಾ ಮಾಯೆ, ವಾಚು ಮಾಯೆ. ಹೌದು ರಾಹು ಈ ಮಾಯಾಲೋಕದಲ್ಲಿ ಸೃಷ್ಟಿನ ಮಾಯೆಯಾಗಿ ತರ್ತಕ್ಕಂಥದ್ದೇ ರಾಹು. ವೈ ಇಟ್ ಈಸ್ ಕಾಲ್ಡ್ ಬ್ಯಾಡ್? ನೋ, ಇಟ್ ಇಸ್ ನಾಟ್ ಬ್ಯಾಡ್. ಅದೇ ಮಾಯೆನೇ ಯೂಸ್ ಮಾಡಿಬಿಟ್ಟು ಇವತ್ತು ಮೊಬೈಲಲ್ಲಿ ನಾವು ಜಾತಕ ಹಾಕ್ತಾ ಇದೀವಿ. ಇದು ಮಾಯೆನೇ ಅಲ್ವಾ, ಇದನ್ನು ತಂದಿರೋದು ಯಾರು? ರಾಹುನೇ. ರಾಹು ಇಸ್ ದಿ ಹೌಸ್ ಆಫ್ ಟೆಕ್ನಾಲಜಿ, ರಾಹು ಇಸ್ ದಿ ಪ್ಲಾನೆಟ್ ಆಫ್ ಟೆಕ್ನಾಲಜಿ. ಹೊಸ ಇನ್ವೆನ್ಷನ್ಸ್ ತರ್ತಾನೆ, ಅದಕ್ಕೆ ಸಪೋರ್ಟ್ ಕೊಡೋದು ಬಾಲ ಕೇತು. ಎಲ್ಲಿಲ್ದಿರೋ ಐಡಿಯಾಸ್ ತಂದ್ಬಿಡ್ತಾರೆ ಅವರು. ಮೇನ್ ಐಡಿಯಾಸ್ ಅಂತೂ ಬಂತು ಅಂದರೆ ಸಬ್ ಐಡಿಯಾಸ್ ಎಲ್ಲ ಕೇತು ಕೊಡ್ತಾನೆ. ಮೇನ್ ಐಡಿಯಾಸ್ ರಾಹು ಕೊಡ್ತಾನೆ, ಸಬ್ ಐಡಿಯಾಸ್ ಎಲ್ಲ ಕೇತು ಕೊಡ್ತಾನೆ. ಮುಂಚೆ ಟ್ಯೂಬ್ಲೈಟ್ ಇತ್ತು, ಲೈಟ್ ಅನ್ನೋದು ರಾಹುವಿಂದ ಬಂತು, ಅದು ಯಾಕೆ ಮಿಣ್ಕ 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 ಅಂತ ಇತ್ತು. ಕೇತು ಬಂದು ಸರಿ ಮಾಡ್ದ ಅವನು. ರೀಕರೆಕ್ಷನ್, ಕೇತು ಇಸ್ ದಿ ರೀಡೈರೆಕ್ಟರ್. ಮೋಕ್ಷ ಕೊಡ್ತಾನೆ, ಇದೇನ ಪ್ರಾಬ್ಲಮ್ ಇದೆಯಲ್ಲ ಅದಕ್ಕೊಂದು ಮೋಕ್ಷ ಕೊಡ್ಲಾ, ಸರಿ ಮಾಡ್ತೀನಿ, ಐ ವಿಲ್ ಫಿಟ್ ಇಟ್ ಅಂಡ್ ಫಿಕ್ಸ್ ಇಟ್ ಅಂಡ್ ಫರ್ಗೆಟ್ ಇಟ್. ಕೇತು ಪ್ಲಾನೆಟ್. ಸೊ ಅದಕ್ಕೆ ರಾಹು ಕೇತುಗಳನ್ನ ನಾವು ಜಾತಕದಲ್ಲಿ ಕೇಂದ್ರ ತ್ರಿಕೋನದಲ್ಲಿ ಇದ್ರೆ ಅದಕ್ಕೆ ಹೋಗಿ ಶಾಂತಿ ಮಾಡೋದು ಪೂಜೆ ಮಾಡೋದು ನಿರ್ಬಂಧ. ಅದನ್ನು ಪ್ರೈಸ್ ಮಾಡಬೇಕು, ಅಲ್ಲಿ ಹೋಗ್ಬಿಟ್ಟು ಕೊಂಡಾಡಿ ಶಾಂತಿ ಮಾಡಿಬಿಟ್ಟು ತರ್ಪಣ ಮಾಡಿಬಿಟ್ಟು ಅದನ್ನು ಕೊಟ್ಬಿಡೋದು ಅಂತಂದರೆ ಅದು ಹೋಯ್ತದು. ದಿಸ್ ಇಸ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಾವು ಮಾಡ್ತಾರೋದು. ಇವತ್ತಿನ ದಿವಸ ಎಲ್ಲರೂ ವೇಷಧಾರಿಗೆ ನೀವೆಲ್ಲ ಮರ್ಯಾದೆ ಕೊಡ್ತೀರಾ, ಸೈಂಟಿಫಿಕ್ ಆಗಿ ಹೇಳಿದ್ರೆ ಯಾರು ತಗೊಳಲ್ಲ. ಇದು ನಿಮಗೆ ದೋಷ ಹೇಳಿದ್ರೇ ಖುಷಿ. ನನಗೆ ಯಾವ ದೋಷ? ಅಬ್ಬಾ ಸಂತೋಷ ಆಯ್ತು ಸರ್, ಸರ್ಪದೋಷ ಇದೆ ಅಂತ. ಹೌದಾ? ಓ, ಭಾಳ ಖುಷಿ ಆಯ್ತು ಸರ್, ನಂಗೆ ಸರ್ಪದೋಷ ಇದೆ. ಎಲ್ಲರಿಗೂ ಹೇಳ್ಕೊಂಬರ್ತೀನಿ, ನಂಗೆ ಸರ್ಪದೋಷ ಇದೆ ಅಂತೆ. ನನ್ನ ಜಾತಕದಲ್ಲಿ ಸರ್ಪದೋಷ ನೋಡ್ರಿ. ಹಾಂ, ಇದೆ ಇದೆ ಇದೆ. ಯಾರು ನಾನು ಯಾರೋ ಹೇಳಿದ್ರು ಸರ್ ಸರ್ಪದೋಷ ಇದೆ ನೋಡಿ, ಅದನ್ನು ಇಲ್ಲದೆ ಇರೋದು ಮಾಡ್ಕೊಳ್ಳೋದೇ ಒಳ್ಳೇದು. ಅಲ್ಲಿ ದೋಷ ಇರೋದಿಲ್ಲ, ಅಲ್ಲಿ ಪಾಸಿಟಿವ್ ಇರ್ತದೆ. ಅದನ್ನೇನು ಮಾಡ್ತೀವಿ ನಾವು? ವಿ ಮ್ಯಾನಿಪ್ಯುಲೇಟ್ ಇಟ್. ಶಾಸ್ತ್ರ ಕಲ್ತಿರೋರು ಭಾಳ ಅಲ್ಪ ಜನ. ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಶಾಸ್ತ್ರ ಪೂರ್ತಿಯಾಗಿ ಕಲ್ತಿಲ್ಲ ಇಲ್ಲೂ, ಎಲ್ಲ ಅಲ್ಪ. ಪೂಜೆಗೆ ಎಷ್ಟು ಬೇಕೋ ಅಷ್ಟು ಕಲ್ತಿದ್ದೀವಿ ನಾವು, ಹೋಮ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ತಿದ್ದೀವಿ ನಾವು. ಯಾರು ಅದಕ್ಕೆ ಟೀಚಿಂಗ್ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ, ನಿಮ್ಗೆ ಹೇಳ್ಕೊಡ್ತೀವಿ ಅಂತ ಮುಂದೆ ಯಾಕೆ ಬರೋದಿಲ್ಲ? ನಾನು ಕಲ್ತಿದ್ರೆ ತಾನೆ ನಾನು ನಿಮ್ಗೆ ಹೇಳ್ಕೊಡೋದು ಅಲ್ವಾ? ಕಲ್ಸ್ಕೊಡ್ರಿ ನಮಗೆ. ಏ, ಅದೆಲ್ಲ ಕಷ್ಟ ರೀ, ಮನಸ್ಸಲ್ಲಿ ಹೇಳ್ಕೊತಾನೆ. ನಾನು ಕಲ್ತಿದ್ರೆ ತಾನೆ ಇದು ಹೇಳ್ಕೊಡೋದು ಪೂರ್ತಿಯಾಗಿ. ಐದರಲ್ಲಿ ರಾಹು ಇದ್ರೆ ಪೂಜೆ ಕಳಿಸ್ತೀನಿ, ಏಳರಲ್ಲಿ ಕೇತು ಇದ್ರೆ ಪೂಜೆ ಕಳಿಸ್ತೀನಿ, ಏಳರಲ್ಲಿ ಶನಿ ಇದ್ರೆ ಹೇಳೋದು, ಕುಜ ಅಲ್ಲಿ ಇಲ್ಲಿ ಇದ್ರೆ ಹೇಳ್ಬಿಡೋದು ಇಷ್ಟೇ ರೀ, ಇಷ್ಟೇ. ವೀಕ್ಷಕರು ತಿಳ್ಕೊಳ್ಳಿ ಇದನ್ನ. ನಮ್ಮ ಪರಾಶರದಲ್ಲಿ ಹೇಳಿದೀವಿ ಕ್ಲಿಯರ್ ಆಗಿ, ಕೊರೋನಾ ಬರುತ್ತೆ ಅಂತ 2019 ಅಲ್ಲಿ ಹೇಳಿದೀವಿ ಕರೆಕ್ಟ್ ಆಗಿ. ಕಮ್ಯುನಲ್ ರೈಟ್ಸ್ ಆಗುತ್ತೆ, ದೇವಸ್ಥಾನಗಳ ಬಗ್ಗೆ ಬಹಳ ಆವಿಷ್ಕಾರ ಬರುತ್ತೆ ಅಂತ ಲಾಸ್ಟ್ ಇಯರೇ ಹೇಳಿದೆ. ಅದು ಕಂಟಿನ್ಯೂಟಿ ಆಗುತ್ತೆ, ಆಗ್ತಾ ಇದೆ ಈಗ. ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗುತ್ತೆ, ಇದು ಮೊನ್ನೆ ಭವಿಷ್ಯದಲ್ಲೇ ಹೇಳಿದ್ವಿ. ಇವತ್ತು ಎಲ್ಲ ವಾಹಿನಿಯವರು ಯಾರೋ ಕೋಡಿಮಠದ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳಿದ್ದು ಅವ್ರು ಹಾಕೋದಿಲ್ಲ, ಈ ವಾಹಿನಿಯವರು ಇರ್ತಾರೆ, ಅವ್ರಿಗೆ ಯಾರೋ ಒಬ್ರು ಹೇಳಬೇಕು, ಅದು ಲೇಟ್ ಆದರೂ ಪರವಾಗಿಲ್ಲ, ಅವ್ರಿಗೆ ಎತ್ತರ ಹೇಳಬೇಕು. ಫಸ್ಟ್ ಹೇಳಿರೋರು ತಗೊಳ್ಳೋದಿಲ್ಲ ಅವರು, ಯಾರೋ ಕೋಡಿಮಠದ ಸ್ವಾಮಿಗಳು ಹೇಳಿದ್ರಂತೆ. ಈಗ ನಾವು ಹೇಳಿದ ಸ್ಟಾರ್ಟಿಂಗಲ್ಲಿ ಅವ್ರು ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಅಲ್ವಾ? ನಾಲ್ಕು ಕೇಳ್ಬಿಟ್ರಾಯ್ತು, ಅದನ್ನು ಆಲ್ರೆಡಿ ನಾವು ಪ್ರಿಡಿಕ್ಟ್ ಮಾಡಿದ್ವಿ. ದೇಶದ ರಾಜನಿಗೆ ಕಂಟಕ ಇದೆ, ಭಯೋತ್ಪಾದನೆ ಜಾಸ್ತಿ ಆಗ್ತದೆ, ಬಾಂಬ್ ಬ್ಲಾಸ್ಟ್ ಗ್ಯಾರಂಟಿ ಇಂಡಿಯಾದಲ್ಲಿ, ಮಾರ್ಸ್ ಅಂಡ್ ಸ್ಯಾಟರ್ನ್, ಅತಿವೃಷ್ಟಿ ಅನಾವೃಷ್ಟಿ, ಉಗಾದಿ ಭವಿಷ್ಯ ಹೋಗಿ ನೋಡಿ, ಎಲ್ಲವೂ ಕೊಟ್ಟಿದ್ದೀವಿ. ಆದರೆ ಕೆಲವರು ಯಾರೋ ನಾವು ಇಲ್ಲಿ ಹೇಳಿದ್ದು ಅದೇನು ಹೇಳ್ತಾರಲ್ಲ, ಇತ್ತಲ್ಲ ಗಿಡ ಮುದ್ದಲ್ಲ ಅಂತಾರಲ್ಲ, ಆ ಥರ ನಮ್ಮ ಪರಿಸ್ಥಿತಿ. ನಾವು ಹೇಳಿದ್ರೆ ಅದು ಪರಿಸ್ಥಿತಿ ಸರಿ ಹೋಗಲ್ಲ, ಏನು ಮಾಡೋಕ್ಕಾಗಲ್ಲ.
ಅದು ಅವರ ವಿಚಾರ ನಮ್ಮ ವಿಚಾರ ಬಟ್ ನಮ್ಮ ವಿಚಾರ ನಾವು ಹೇಳ್ಕೊಳ್ಳೇಬೇಕು ಹಿಂಗಿದೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದೀವಿ ಆಲ್ರೆಡಿ ಹೇಳಿದೀವಿ ವಿ ಆರ್ ದಿ ಫಸ್ಟ್ ಮೂ ಇವತ್ತು ಎಷ್ಟು ವಾಹಿನಿಗಳು ದಿನೇಶ್ ಗುರುಜಿ ನಕ್ಷತ್ರ ನಾಡಿ ಹಾಕ್ತಾರೆ ಇವರೇ ಫಸ್ಟ್ ನಕ್ಷತ್ರ ನಾಡಿಯಲ್ಲಿ ಹೇಳಿರೋದು ಅಂತ ಕೊರೋನಾ ಬರುತ್ತಂತ ಎಷ್ಟು ಜನ ಹೇಳಿದ್ದಾರೆ ಎಷ್ಟು ಜನ ನೀವು ಹೇಳಿದ್ದೀರಾ ಪ್ರಚಾರ ಮಾಡಿದ್ದೀರಾ ಎಷ್ಟು ಜನ ನ್ಯೂಸ್ ಚಾನಲ್ಗೆ ಹೇಳಿದ್ದೀರಾ ಕಾಲ್ ಮಾಡಿ ನಮ್ದು ಹೇಳಿ ಸರ್ ನಮ್ದು ಹೇಳ್ಬಿಡಿ ನಾವು ಹೋಗ್ಬಿಡ್ತೀವಿ ನಿಮ್ದು ಏನಾದ್ರು ಹೊಡ್ಕೊಳ್ಳಿ ಎಷ್ಟು ಜನ ಹೋರಾಡ್ತಾರೆ ಸೊ ಕಲಿಯುಗದಲ್ಲಿ ಒಳ್ಳೆತನಕ್ಕೆ ಬೆಲೆ ಕಮ್ಮಿ ಕೆಟ್ಟದಕ್ಕೆ ಜಾಸ್ತಿ ನಾಲ್ಕು ಒದರದ ಅಂದರೆ ಅವ್ರದೇ ಫೇಮಸ್ ನಾವು ಇಷ್ಟು ಜನಕ್ಕೆ ಜ್ಯೋತಿಷ್ಯ ತಯಾರಿಸಿ ಇಷ್ಟು ಜನಕ್ಕೆ ನಾವು ಪಾಠ ಹೇಳ್ಕೊಟ್ಟು ಅವ್ರನ್ನ ಜ್ಯೋತಿಷರನ್ನಾಗಿ ಮಾಡಿದ್ದೀವಿ ಸೊ ಆಲ್ವೇಸ್ ಇಟ್ ಹ್ಯಾಪನ್ಸ್ ಕಲಿಯುಗದಲ್ಲಿ ಗುಡ್ ಪೀಪಲ್ ಆರ್ ಸೈಡೆಂಡ್ ಇದೇ ಇರುತ್ತದು ಬಟ್ ಆದರೆ ಇವಾಗ ನಾವು ಏನು ಮಾಡೋಕ್ಕಾಗಲ್ಲ ಅದು ವಿ ಹ್ಯಾವ್ ಟು ಗೋ ಫಾರ್ವರ್ಡ್ ಆ್ಯಂಡ್ ಟೆಲ್ ಈ ಶಾಸ್ತ್ರದಲ್ಲಿ ಹಿಂಗಿದೆ 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 ಅಂತ ಹೇಳಲೇಬೇಕು ಎಷ್ಟು ಜನ ಹೇಳ್ತೀರಿ ನಕ್ಷತ್ರ ನಾಡಿ ನೋಡಿ ಅಂತ ಕರೆ ಸಿಕ್ಕರೆ ಸಾಕ್ಬಿಡ್ರಿ ಯಾರಿಗೆ ಹೇಳ್ತೀರಿ ನೀವು ಹಂಗೆ ಇರಲಿ ಸೈಡ್ಗೆ ರಾಹು ಕೇತು ಆರ್ ದಿ ಪ್ಲಾನೆಟ್ ಫಾರ್ ಇನ್ವೆನ್ ಇದು ಒಂದು ಇನ್ವೆನ್ಷನ್ಸ್ಗೆ ಮತ್ತೆ ಒಂದು ಡಿಸ್ಕವರಿಗೆ ರಾಹು ಕೇತು ವೆರಿ ಇಂಪಾರ್ಟೆಂಟ್ ಸೊ ರಾಹು ಕೇತು ಬಂದಿರೋದೇ ಸೂರ್ಯಚಂದ್ರನಿಂದ ಸೂರ್ಯಚಂದ್ರದೇ ಇಂಪಾರ್ಟೆಂಟು ನಿಮ್ಮ ಜಾತಕದಲ್ಲಿ ಸೂರ್ಯಚಂದ್ರ ಚೆನ್ನಾಗಿತ್ತು ಅಂದರೆ ರಾಹು ಕೇತು ಎಲ್ಲರೂ ಇರಲಿ ತಲೆ ಕೆಡ್ಸ್ಕೋಬಾರ್ದು ಜಾಸ್ತಿ ದೇಲ್ಗಿವ್ ಇನ್ವೆನ್ಷನ್ಸ್ ಐಡಿಯಾಸ್ ಕೇಂದ್ರ ತ್ರಿಕೋನದಲ್ಲಿರಬೇಕು ಯಾವುದು ಸೂರ್ಯಚಂದ್ರ ಇರ್ರೆಸ್ಪೆಕ್ಟಿವ್ ಆಫ್ ರಾಹು ಕೇತು ಇಟ್ ಟೇಕ್ಸ್ ಕೇರ್ ಯಾಕಂದರೆ ಅವ್ರದ್ದು ಬಾಲ ಅವೆಲ್ಲ ಅವ್ರದ್ದು ಪಥದ ಒಂದು ಪಾಯಿಂಟ್ಗಳು ಈ ಚಂದ್ರ ಮತ್ತು ಸೂರ್ಯನ ಪಥದ ಒಂದು ಪಾಯಿಂಟ್ ಬಿಂದುಗಳು ಎಲ್ಲೋ ಒಂದು ಕಡೆ ಸೇರ್ಕೊಂಡಿರ್ತವೆ ಆ ಪಾತ್ ಇಂಟರ್ಸೆಕ್ಷನ್ ಇಫ್ ದೀಸ್ ಆರ್ ಗುಡ್ ದಿ ಪಾತ್ ಆಲ್ಸೋ ವಿಲ್ ಬಿ ಗುಡ್ ರೋಡ್ ಚೆನ್ನಾಗಿದ್ರೆ ಜರ್ನಿ ಚೆನ್ನಾಗಿರುತ್ತೆ ಅಂತಾರಲ್ಲ ಹಂಗೆ ಕಂಫರ್ಟಬಲ್ ಆಗಿರುತ್ತೆ ಸೊ ಸನ್ ಆ್ಯಂಡ್ ಮೂನ್ ಚೆನ್ನಾಗಿತ್ತು ಅಂದರೆ ರಾಹುಕೇತು ಚೆನ್ನಾಗಿರ್ತಾರೆ ಇದೆಲ್ಲ ಭಾಳ ಇಂಟ್ರಿಕೇಟ್ ಥಿಂಗ್ಸ್ ಸೀಕ್ರೆಟ್ ಥಿಂಗ್ಸ್ 28 ವರ್ಷ ನಾನು ಅನುಭವ ಪಟ್ಟು ಹೇಳ್ತಾ ಇರೋದು ಎಷ್ಟು ಇನ್ವೆನ್ಷನ್ಸ್ ಮಾಡ್ತಾರೆ ನನಗೆ ರಾಹು ಸ್ಟ್ರಾಂಗ್ ಆಗಿರೋದಕ್ಕೆ ನಾನು ಇವತ್ತು ಒಂದು ಮೊಬೈಲ್ ಆ್ಯಪ್ ಲಾಂಚ್ ಮಾಡಿದ್ದೀನಿ ಇಟ್ಸ್ ನಾಟ್ ಈಸಿ ಪ್ಲೇಸ್ಟೋರಲ್ಲೆಲ್ಲೋ ಸಿಗ್ತವೆ ಅದನ್ನು ಡೌನ್ಲೋಡ್ ಮಾಡಿ ಕೊಡೋಕ್ಕೇನದು ಈಸಿ ಎಲ್ಲರೂ ಕೊಡ್ತಾರದು ಆ ಒಂದು ರಾಹು ಸ್ಟ್ರಾಂಗ್ ಇರಬೇಕು ಸೂರ್ಯಚಂದ್ರ ಸಾತ್ವಿಕತೆ ಇರಬೇಕು ವಿ ಶುಡ್ ಬಿ ಸಾತ್ವಿಕ್ ಸೂರ್ಯ ಆ್ಯಂಡ್ ಚಂದ್ರ ಸಾತ್ವಿಕ ಗ್ರಹಗಳು ಅಂತ ಕರೀತಾರೆ ಆ್ಯಕ್ಚುಲಿ ಸೂರ್ಯನ ರಾಜಸಿಕ ಅಂತ ಕರೀತಾರೆ ನೋ ಇಟ್ ಈಸ್ ಎ ಸಾತ್ವಿಕ ಗ್ರಹ ರಾಜಗ್ರಹ ರಾಯಲ್ ಪ್ಲಾನೆಟ್ ಅಂತ ಹೇಳ್ತಾರೆ ಅದಕ್ಕೆ ಒಂದೊಂದೇ ಮನೆ ಕೊಟ್ಟಿದ್ದಾರೆ ಒಂದು ಕರ್ಕಾಟಕ ಒಂದೇ ಒಂದು ಒಂದು ಸಿಂಹರಾಶಿ ಒಂದೇ ಒಂದು ಮನೆ ಬಿಕಾಸ್ ದೇ ಆರ್ ದಿ ರಾಯಲ್ ಥ್ರೋನ್ಸ್ ಇವೆರಡು ಗ್ರಹಗಳು ಮೋಸ್ಟ್ ಸ್ಟ್ರಾಂಗೆಸ್ಟ್ ಗ್ರಹಗಳು ಶುಕ್ರ ಸ್ಟ್ರಾಂಗ್ ಅಲ್ಲ ಗುರು ಸ್ಟ್ರಾಂಗ್ ಅಲ್ಲ ಗುರುಬಲ ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತು ಮನೆ ಹನ್ನೊಂದು ಮನೆ ಅದು ಪಂಚಾಂಗಕ್ಕೆ ಯೂಸ್ ಮಾಡ್ರಯ್ಯ ಅಂದರೆ ಗುರುಬಲ ಎಲ್ಲೆಲ್ಲಕ್ಕೂ ಯೂಸ್ ಮಾಡ್ತಾರೆ ಪರಾಶರ ಹೇಳಿದ್ದು ಪಂಚಾಂಗದಲ್ಲಿ ಯೂಸ್ ಮಾಡಿ ಬರ ಇದು ಗುರುಬಲನ ಯಾಕೆ ಎಲ್ಲ ಕಡೆ ಅಪ್ಲೈ ಮಾಡ್ತೀರಿ ಏನು ಗುರುಬಲ ಏನು ಎಲ್ಲ ಲಗ್ನಕ್ಕೂ ಗುರು ಎಲ್ಲಿ ಬಲ ಬೇಕು ಈಸ್ ದಿ ವರ್ಸ್ಟ್ ಗೈಸ್ ಫಾರ್ ಸಮ್ ಲಗ್ನಸ್ ಹೌ ಕ್ಯಾನ್ ಯು ಕನ್ಸಿಡರ್ ಇಟ್ ಆಸ್ ಎ ಬಲ ಆಮೇಲೆ ದಶಾಭುಕ್ತಿಗಳು ಬರಬೇಕು ಅಲ್ವಾ ದಶಾಭುಕ್ತಿಗಳು ಬಂದಾಗ ಆ ಬಲ ನೋಡ್ಕೊಳ್ಳಿ ಗುರು ಎಲ್ಲಿ ಹೋಗಿದ್ದಾನೆ ಅವ್ರ ಬಲ ನೋಡ್ಕೊಳ್ಳಿ ಇಲ್ಲಾಂದ್ರೆ ಅವ್ರ ಬಾಲ ನೋಡ್ಕೊಂಡಿರ್ಬೇಕಷ್ಟೆ ಅಸ್ಟ್ರಾಲಜಿ ಆ ಥರ ಸಿಸ್ಟಮ್ ಅಲ್ಲವೇ ಇಲ್ಲ ಕಾಂಪ್ಲೆಕ್ಸ್ ಫಾರ್ಮ್ಯಾಟ್ ಇದೆ ಸಿಂಪಲ್ ಫಾರ್ಮ್ಯಾಟ್ ಥರ ಹೇಳ್ತಾರೆ ಎಲ್ಲರೂ ಕಾಂಪ್ಲೆಕ್ಸ್ ಫಾರ್ಮ್ಯಾಟ್ ಇದೆ ಆ ಕಾಂಪ್ಲೆಕ್ಸ್ ಫಾರ್ಮ್ಯಾಟ್ನ ನಾವು ನಕ್ಷತ್ರ ನಾಡಿ ಮುಖಾಂತರ ಸಿಂಪ್ಲಿಫೈಡ್ ಮಾಡಿದ್ದೀವಿ ಬೈ ವೇ ಆಫ್ ಗುಡ್ ಆ್ಯಂಡ್ ಬ್ಯಾಡ್ ಕಾಂಬಿನೇಷನು ಬೈ ವೇ ಆಫ್ ಹಿಟ್ ಥಿಯರಿ ಈಗ ಹೊಸದಾಗಿ ಆ ಹಿಟ್ ಥಿಯರಿನ ಪವರ್ ಪೊಸಿಷನ್ ಅಂತ ಮಾಡಿದ್ದೀವಿ ಪವರ್ ಪೊಸಿಷನ್ ಎಲ್ಲಿ ಪವರ್ ಇದೆ ಅಂತ ಸೊ ರಾಹು ಕೇತುಗಳು ಇನ್ವೆನ್ಷನ್ಸ್ ಒಬ್ಬ ಮನುಷ್ಯ ಏನಾರು ಒಂದು ತಗೊಂಬಂದು ಮಾಡ್ತಾನ ಅಂತಂದ್ರೆ ಸೂರ್ಯಚಂದ್ರರು ಕೇಂದ್ರ ತ್ರಿಕೋನದಲ್ಲಿದ್ದರೆ ಸಾಕು ಫಸ್ಟ್ ಲೆವೆಲಲ್ಲಿ ಕೇಂದ್ರ ತ್ರಿಕೋಣ 1, 4, 5, 7, 9, 10 ಅದ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ಅದಿಲ್ಲ ಅಂತಂದಾಗ ಸೂರ್ಯ ಮತ್ತೆ ಚಂದ್ರರ ಪರಸ್ಪರ ಇರ್ತಕ್ಕಂಥ ಸ್ಥಾನವನ್ನಾರು ನೋಡ್ತೀವಿ ಕೊನೆಗೆ ಅಲ್ಲಿಲ್ಲ ಅಂದಾಗ ಸೂರ್ಯನಿಂದ ಚಂದ್ರನ ಮನೆ ಚಂದ್ರನಿಂದ ಸೂರ್ಯನ ಮನೆ ಲೆಕ್ಕ ಹಾಕಿದಾಗ ದಟ್ ಇಸ್ ದಿ ಸೆಕೆಂಡ್ ಲೆವೆಲ್ ಒಂದರಲ್ಲೇ ಇದ್ರೆ ಇಬ್ರು ಒಳ್ಳೇದು ಅಮಾವಾಸ್ಯ ದಿವಸ ಹುಟ್ಟಿದ್ರೆ ಕೆಟ್ಟದ್ದು ಅಯ್ಯೋ ರಾಮ ಎಷ್ಟು ಜನ ಅಮಾವಾಸ್ಯಲ್ಲಿ ಹುಟ್ಟು ಎಂತೆಂಥ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ ಎಷ್ಟೊಂದು ಜನ ಪೌರ್ಣಿಮೆಯಲ್ಲಿ ಹುಟ್ಟು ಏನು ಕೆಲಸ ಮಾಡಿದೆ ಮಲ್ಲು ಮಲ್ಕೊಂಡಿದ್ದಾರೆ ಅಮಾವಾಸ್ಯಲ್ಲಿ ಹುಟ್ಟಿದ ತಕ್ಷಣ ತಾಯಿಂದರು ತಲೆ ಚಲೆ ಚೆಚ್ಕೋತಾರೆ ಅವ್ನು ಯಾರೋ ಒಬ್ಬರಲ್ಲಿ ಹೇಳಿರ್ತಾರೆ ಪಕ್ಕದಲ್ಲಿ ನಾಲ್ಕು ಪಂಚಾಂಗ ತೆಗೆದುಬಿಟ್ಟು ಹೇಳಿರ್ತಾನಲ್ಲ ಅವ್ನು ಹೇಳಿರ್ತಾನೆ ಸರಿಗಿಲ್ಲಮ್ಮ ಅಮಾವಾಸ್ಯ ಹುಟ್ಟಿದ್ರು ಅಂತ ಅವ್ರಿಗೆಲ್ಲ ಮಾಡ್ತಾರೆ ಈ ವಯಸ್ಸಾದವರು ಸ್ವಲ್ಪ ಜಾಸ್ತಿ ನೀವು ಈ ಶಾಸ್ತ್ರಿಗಳ ಹತ್ರ ಹೋಗಿ ಕೇಳಬೇಡಿ
ಯಾಕಂದ್ರೆ ನಿಮಗೆ ಫಸ್ಟ್ ತುಂಬೋದೇ ನೆಗೆಟಿವ್. ಪಾಸಿಟಿವ್ ಯಾರಾದರೂ ಹೇಳಿದ್ರೆ ಹೇಳ್ಬಿಡ್ರಿ, ಒಬ್ರು ಪುರೋಹಿತರು ಬರ್ಕೊಡ್ತೀನಿ ನಾನು. ದೇರ್ ವೆರಿ ರೇರೆಸ್ಟ್ ಆಫ್ ದಿ ರೇರ್ ಕೇಸ್. ಇಲ್ಲಮ್ಮ ಜಾತಕ ಚೆನ್ನಾಗಿದೆ, ಏನ್ ಬೇಡ ಪೂಜೆ ಗೀಜೆ ಏನ್ ಬೇಡ, ಅವನು ಫೇಮಸ್ ಆಗ್ತಾನೆ ಎಲ್ಲ ಹೇಳ್ತಾರೆ. ಅಲ್ಲಿ ತೆಗೆದ ಹಿಂಗೆ ಹೇಳೋದು ನರೇಂದ್ರ ಮೋದಿಗೂ ಹೇಳದೆ, ಅಂಬಾನಿ ಮುಖೇಶ್ ಅಂಬಾನಿಗೂ ಹೇಳದೆ ಇವ್ರಿಗೆ ದೋಷ ಇದೆ ಅಂತ. ಟಾಟಾಗೂ ಹೇಳ್ತಾರೆ ಇವ್ರಿಗೆ ದೋಷ ಸಿಕ್ಕಾಪಟ್ಟೆ ಇದೆ ಅಂತ. ಎವ್ರಿಬಡಿ ದೋಷ ಈಸ್ ಕಾಮನ್. ಅದಕ್ಕೆ ಜಾತಕನ ನಾವು ಸರಿಯಾಗಿ ವಿಶ್ಲೇಷಣೆ ಮಾಡ್ತಕ್ಕಂತ ಜನಗಳು ಬಹಳ ಕಮ್ಮಿ ಇದ್ದಾರೆ. ಅದನ್ನ ಆ ಒಂದು ಐಸ್ ಬ್ರೇಕ್ ಮಾಡಬೇಕು ಅಂತಾನೆ ನಾನು ನಕ್ಷತ್ರ ನಾಡಿ 2015 ಎಂಡ್ 16 ಇಲ್ಲಿವರೆಗೂ ಎಲ್ಲರಿಗೂ ವಿದ್ಯಾದಾನ ಮಾಡ್ತಾ ಇದ್ದೀನಿ. ರಿಯಲ್ ಸೈನ್ಸ್ ಏನಿದೆ, ಶಾಸ್ತ್ರ ನಿಜವಾಗ್ಲೂ ಏನ್ ಹೇಳುತ್ತೆ, ಬೇರೆಯವ್ರು ಅನ್ಯರು ಹೇಳ್ತಕ್ಕಂತ ಒಂದು ವಿಚಾರದಲ್ಲಿ ದೋಷಗಳು ನಿಜವಾಗ್ಲೂ ಇದೆಯಾ ಅಥವಾ ಗುಡ್ ಟೈಮ್ ಬ್ಯಾಡ್ ಟೈಮಾ, ದೋಷಗಳನ್ನು ಯಾವ ಯಾವುದಕ್ಕೆ ನೋಡ್ತೀವಿ ಅದನ್ನು ಹೇಳ್ತೀನಿ. ಒಂದ್ ದಿವಸ ಹೇಳ್ತೀನಿ ದೋಷ ಅಂತ ಬಂದಾಗ ಅದು ಏನದು, ಅದು ಸಾತ್ವಿಕತೆ ರಾಜಸಿಕ ತಾಮಸಿಕ ಬೇಕಾಗಿರ್ತಕ್ಕಂತ ಒಂದು ವಿಚಾರಗಳೇ ಹೊರತು ಬೇರೆ ಯಾವುದೇ ವಿಚಾರಕ್ಕೆ, ನಿಮ್ಮ ಕಾರ್ ತಗೊಳಕ್ಕೆ, ಬಂಗ್ಲೆ ತಗೊಳಕ್ಕೆ, ಮನೆ ತಗೊಳಕ್ಕೆ, ಅಥವಾ ಮದುವೆ ಆಗಕ್ಕೆ, ಮಕ್ಕಳಾಗಕ್ಕೆ ಈ ದೋಷಗಳು ಯಾವುದಕ್ಕೂ ಕೆಲಸ ಬರೋದಿಲ್ಲ. ಅದಕ್ಕೆ ಯಾರು ಕಾನ್ಫಿಡೆನ್ಸ್ ಆಗಿ ಬೋರ್ಡ್ ಹಾಕೊಳಕ್ಕಾಗಲ್ಲ. ಏನಂತ, ನಿಮಗೆ ಸಮಸ್ಯೆ ಇದ್ರೆ ಈ ಪೂಜೆ ಮಾಡಿಸ್ತೀವಿ, ಈ ಪೂಜೆ ಆಗಿಲ್ಲ ನಿಮಗೆ ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಂತ ಕೇಳಿ ರಿಟರ್ನ್ ಕೊಡ್ತೀವಿ ಅಂತ ಎಲ್ಲೂ ಅಲ್ಲಿ ಹಾಕಿಲ್ಲ ಅಲ್ಲಿ ಬೋರ್ಡ್ ಹತ್ರ ಇಲ್ಲ, ಆ ಕಾನ್ಸೆಪ್ಟ್ ಇಲ್ಲ. ಕಾನ್ಸೆಪ್ಟ್ ಇರೋದು ಒಂದೇ, ಇದೆಯಾ ಇಲ್ಲವ ಎರಡೇ ಕಾನ್ಸೆಪ್ಟ್ ಇರೋದು. ಇದ್ರೆ ಯಾವಾಗ ಅದೇ ದಶಾಭುಕ್ತಿ, ಇಷ್ಟೇ ನೋಡ್ಕೋಬೇಕಾಗಿರೋದು. ಆ ಟೈಮ್ ಬಂದಾಗ ಆಗೇ ಆಗತ್ತದು. ಅಲ್ಲಿ ಅದರೊಳಗಡೆ ಇರ್ತಕ್ಕಂಥ ಒಂದು ಸ್ಥಾನದಲ್ಲಿ ಒಂದು ಸ್ವಲ್ಪ ಗಾಡಿ ಸ್ವಲ್ಪ ಅಲ್ಲಾಡೋದು ಶೇಕ್ ಆಗೋದು ಅದೆಲ್ಲ ಇರ್ತದೆ. ಅದನ್ನು ಸ್ವಲ್ಪ ಸರಿ ಮಾಡ್ಕೊಳಕ್ಕೆ ಮಾತ್ರನೇ ಮಂತ್ರ ತಂತ್ರ ಯಂತ್ರ ಅದೆಲ್ಲ ಮಾಡ್ಕೊಳಕ್ಕಷ್ಟೇ. ಇದರೊಳಗಡೆ ಸುರಂಗ ಎಂಟ್ರ್ ಆಗ್ಬಿಟ್ಟಿದೀವಿ ಸರ್, ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಅಂತ ಕೆಲವು ಕಾಂಬಿನೇಷನ್ ಬರ್ತವೆ. ಆ ಸುರಂಗ ಮಾರ್ಗ ಭಾಳ ಕಲ್ಲು ಮುಳ್ಳು ಇರ್ತಕ್ಕಂಥದ್ದು ಅಂದಾಗ ಸ್ವಲ್ಪ ಹವಾಯಿ ಚಪ್ಪಲಿಕ್ಕೆ ಹೊರಡ್ತೀವಿ, ಅಲ್ಲಲ್ಲಲ್ಲಿ ನೀರಿನ ಬಾಟ್ಲಿ ಇಟ್ಟಿರ್ತೀವಿ. ಅದೇ ಈ ಎಲ್ಲ ಪೂಜೆ ಮಂತ್ರ ಎಲ್ಲ ಮಾಡ್ಕೊಳ್ಳೋದು. ಟನಲ್ ಚೇಂಜ್ ಮಾಡೋಕ್ಕಾಗಲ್ಲ, ರೋಡ್ ಚೇಂಜ್ ಮಾಡೋಕ್ಕಾಗಲ್ಲ, ವಾಪಸ್ ಬಂದು ಇನ್ನೊಂದು ಟನಲ್ಗೆ ಹೋಗೋಕ್ಕಾಗಲ್ಲ, ಫಿಕ್ಸೆಡ್. ಅದು ಪೂಜೆ ಹೋಮ ಮಾಡಿದ ತಕ್ಷಣ ಟನಲೇ ಚೇಂಜ್ ಆಗಿ ಎಲ್ಲ ಅಲ್ಲಿ ಫುಲ್ಲು ಟಾರ್ ರೋಡ್ ಬರಲ್ಲ. ವಾಟ್ ರೋಡ್ ಈಸ್ ಗಿವನ್ ರೋಡ್ ರಿಮೈನ್ಸ್ ಸೇಮ್. ನಾವು ಸ್ವಲ್ಪ ಗ್ಯಾಡ್ಜೆಟ್ಸ್ ಹಾಕೊಂಡು ಹೋಗ್ತೀವಿ ಅಷ್ಟೆ, ಗ್ಯಾಡ್ಜೆಟ್ಸ್ ಅಂತ ಕರಿತೀವಿ ಅದಕ್ಕೆ. ಸೊ ನಿಮ್ಮ ರೋಡ್ ಹೇಗಿದೆ, ಮೈಂಡ್ ಸೆಟ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳೋಣ. ನಮ್ಮ ಲೈಫಲ್ಲಿ ಬಂದದ್ದು ಬರಲಿ ನಾವು ಫೇಸ್ ಮಾಡ್ತೀವಿ, ಜಾತಕ ನೋಡೋದೇ ಬೇಡ. ಜಾತಕ ನೋಡಿಕೊಂಡು ತಲೆ ತಿನ್ಕೊಳ್ಳೋದು ಬೇಡ, ಅದ್ರ ಬದಲು ಕಲ್ತು ಬಿಡೋದು. ಡೆಫಿನೆಟ್ಲಿ ನಮಗೆ ಪಾತ್ ತೋರಿಸುತ್ತೆ, ಈ ಪಾತ್ ಚೆನ್ನಾಗಿದೆ, ಈ ಪಾತ್ ಚೆನ್ನಾಗಿಲ್ಲ, ಈ ಪಾತ್ ಇಷ್ಟು ದಿವಸದವರೆಗೂ ಸ್ವಲ್ಪ ಇರುತ್ತೆ ಆಮೇಲೆ ಸರಿ ಹೋಗುತ್ತೆ ಅಂತ. ಪಾತ್ ಪಾತ್ ಬ್ರೇಕಿಂಗ್ ಕಾಂಬಿನೇಷನ್ಸ್ ತೋರಿಸುತ್ತೆ ನಮಗೆ. ಆ ಪಾತ್ ಬ್ರೇಕಿಂಗ್ ಕಾಂಬಿನೇಷನ್ಸು ಜ್ಯೋತಿಷ್ಯದಲ್ಲಿದೆ, ಆ ಜ್ಯೋತಿಷ್ಯದಲ್ಲಿ ನಕ್ಷತ್ರ ನಾಡಿಲಿದೆ. ನಕ್ಷತ್ರ ನಾಡಿಲಿ ಕಲೀರಿ, 15 ಯು ವಿಲ್ ಕಮ್ ಟು ನೋ ವಾಟ್ ಈಸ್ ದಿ ರೂಟ್. ಅದನ್ನು ರೆಡ್ಯೂಸ್ ಮಾಡ್ಕೊಳಕ್ಕೆ ಏನೇನು ಮಾಡ್ಬೋದು, ರೆಡ್ಯೂಸ್ ನಲ್ಲಿಫೈವ್ ಆಗಲ್ಲ, ನೋ ನಲ್ಲಿಫೈಯಿಂಗ್, ರಿಡಕ್ಷನ್ ಆಗ್ತಕ್ಕಂಥದ್ದು. ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂದರೆ 5 ಜನ 6 ಜನ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ರೀ, ಅಷ್ಟೇ ಪೀರಿಯಡ್. ಸುಮ್ಮನೆ ಅವ್ರ ಜಾತಕ ಸೆಟ್ ಆಗಿಲ್ಲ ಅಂತ ನಾವು ನಮ್ಮ ಜಾತಕದಲ್ಲೇ ಇರ್ತದದು. ಅವ್ರ ಜಾತಕ ಸೆಟ್ ಆಗಿಲ್ಲ, ಅವ್ರ ಜಾತಕ ಸೆಟ್ ಆಗಿಲ್ಲ, ವಿ ನಾನು ನನ್ನದು ಇರ್ತಕ್ಕಂಥದ್ದು. ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಏಪ್ರಿಲ್ 16 ಮತ್ತೆ 90th batch 90th batch ಬಂದಿದ್ದೀವಿ ಇವಾಗ. 13,000 ವಿದ್ಯಾರ್ಥಿಗಳು, ಹೊಸ ವಿಚಾರಗಳು. ಈ ಸತಿ ಸರ್ಟಿಫಿಕೇಶನ್ ಕೊಡ್ತಾ ಇದ್ದೀವಿ, ಒಂದು ನಾಮಿನಲ್ ಕಾಸ್ಟ್ ಎಕ್ಸ್ಟ್ರಾ ಇರ್ತದೆ, ಅದಕ್ಕೆ ಬೇಕಾದ್ರೆ ತಗೋದು ಬೇಡದ್ರೆ ಬಿಡ್ಬೋದು. ಯಾಕಂದರೆ ಗೌರ್ಮೆಂಟಿಂದ ನಾವು MSME ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ, ಗೌರ್ಮೆಂಟ್ ಆಫ್ ಇಂಡಿಯಾ MSME ರಿಜಿಸ್ಟರ್ ಆಗಿದೆ ನಕ್ಷತ್ರ ನಾಡಿ. ಇವಾಗ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ನಮ್ಮದು ಬ್ರ್ಯಾಂಡು ರಿಜಿಸ್ಟರ್ ಆಗಿದೆ. ಸರ್ಟಿಫಿಕೇಷನ್ನು ಕೂಡ ಸಿಗ್ತಕ್ಕಂಥದ್ದು ನಿಮಗೆ ಬರ್ತಕ್ಕಂಥದ್ದು ನಾವು ಮಾಡಿದ್ದೀವಿ. ಪ್ಲಸ್ ISO ಸರ್ಟಿಫೈಡ್ ನಮ್ಮದು, ISO 9001 2015 ಸ್ಟ್ಯಾಂಡರ್ಡೈಸೇಷನ್ ಮಾಡಿರ್ತಕ್ಕಂಥದ್ದು ISO. ಆ ಸ್ಟ್ಯಾಂಡರ್ಡ್ ಇದೆ, ಕ್ಲಾರಿಟಿ ಇದೆ. ಸೊ ಬಂದು ಕಲಿದ್ರೆ ಯು ಆರ್ ಲರ್ನ್ಡ್ ಇನ್ ಎ ವೆರಿ ಗುಡ್ ಇನ್ಸ್ಟಿಟ್ಯೂಷನ್ ಅಂತ ಬರ್ತಕ್ಕಂಥದ್ದು. ಸೊ
ಏಪ್ರಿಲ್ 16 ಬೆಳಗ್ಗೆ ಒಂದು ಬ್ಯಾಚ್ ಇರುತ್ತೆ ಸಂಜೆ ಒಂದು ಬ್ಯಾಚ್ ಇರುತ್ತೆ ಯಾವ ಬ್ಯಾಚ್ ಆರು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಬನ್ನಿ ಜಾಯಿನ್ ಆಗಿ ಒಳ್ಳೆದಾಗಲಿ ಕರೆಗಳನ್ನ ತಗೊಳ್ಳೋಣ ನಮಸ್ಕಾರ ನಮಸ್ಕಾರ ಗುರುಗಳೇ ಹೇಳಿ ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಿ ಗುರುಗಳೇ ಸರಳ ಪರಿಹಾರ ಎಲ್ಲ ಮಂತ್ರಗಳೆಲ್ಲ ಹೇಳ್ಕೊತೀನಿ ವೆರಿ ಗುಡ್ ಅರಿಶಿನ ಎಲ್ಲ ತೇದ 6 ತಿಂಗಳಿಂದ ಅರಿಶಿನದ ಕನೆ ತೇದಿ ಕಳೆದು ಮೊನ್ನೆ ಹೇಳಿದ್ರಲ್ಲ ಭಾನುವಾರ 6 ಗಂಟೆಯಿಂದ 7 ಗಂಟೆ ಒಳಗೆ 9 ಸ್ಕೇರ್ ಅದನ್ನ ತಾಮ್ರದ ತಗಡಲ್ಲಿ ಬರೆದಿಟ್ಕೊಂಡಿದ್ದೀನಿ ವೆರಿ ಗುಡ್ ಓಕೆ ಮಾಡ್ದ್ರಾ ವೆರಿ ಗುಡ್ ನನ್ನ ಮನೆಯ ತೀರ 18 ವರ್ಷ ಆಯ್ತು ಆಗೂ ಏಳಿಗೆ ಇಲ್ಲ ನನಗೆ ಇದುವರೆಗೂ ಏಳಿಗೆ ಇಲ್ಲ ಇನ್ನು ಮುಂದೆ ಚೆನ್ನಾಗಿರ್ತೀನಿ ಗುರುಗಳೇ ಏಳಿಗೆ ಅಂದ್ರೆ ಏನಮ್ಮ ಎದ್ದು ಹೋಗೋದಾ ಏಳಿಗೆ ಅಂದ್ರೆ ಜವರಗಳು ಏನು ಕೈ ಸೇರಲ್ಲ ದುಡ್ಡು ಕೊಟ್ಟೆ ಒಂದು ಸ್ವಲ್ಪ ಅದು ವೇಸ್ಟ್ ಇತ್ತು ನಮ್ಮ ಕರ್ಮದ ಪ್ರಕಾರ ಎಷ್ಟು ಇರುತ್ತೋ ಅಷ್ಟೇ ಇರುತ್ತೆ ಸದ್ಯಕ್ಕೆ ಊಟಕ್ಕೆ ಬಟ್ಟೆಗೆ ತೊಂದ್ರೆ ಇಲ್ವಾ ಇಲ್ಲ ಪ್ರಶ್ನೆ ಸಾಕಷ್ಟು ತೊಂದ್ರೆ ಇಲ್ಲ ತಾನೆ ಅಲ್ಲಿಗೆ ಇಲ್ಲ ಇಲ್ಲ ಅದು ಅದು ಆದ್ರೆ ನಿಮ್ಮ ಮುಕ್ಕಾಲ್ ಭಾಗ ಏಳಿಗೆ ಆದಂಗೆ ಇನ್ ಮಿಕ್ಕಿದ್ದೆಲ್ಲ ಅಡಿಷನಲ್ ಮನೆ ಕಟ್ಟಿ ನೀವು ಒಂದು 500 ವರ್ಷ ಬದುಕ್ತೀವಲ್ವಾ ಕಟ್ಟಲೇಬೇಕು ಹೇಳಿ ನೋಡಿ ಆಸೆ ಅದು ಬೇರೆ ಏಳಿಗೆ ಆಗಿಲ್ಲ ಅಂದ್ರೆ ಅದು ಆಸೆ ಅದು ಏನು ಮಾಡಕಾಲ ಅದಕ್ಕೆ ಹೇಳೋದು ಜ್ಯೋತಿಷ್ಯ ಅಂತಕಂತದ್ದು ಸಾತ್ವಿಕ ಅಲ್ಲ ಎಲ್ಲಾ ವೀಕ್ಷಕರಿಗೆ ಹೇಳ್ತಾ ಇದೀನಿ ಜ್ಯೋತಿಷ್ಯ ಸಾತ್ವಿಕ ಅಲ್ಲ ಹೇಳೋರು ಸಾತ್ವಿಕರಲ್ಲ ಸಂಸಾರಿಗಳೇ ಹೇಳೋದು ಆಸೆ ಇರೋರೇ ಹೇಳೋದು ನನಗೂ ಆಸೆ ಇದೆ ನಾನು ಸಂಸಾರಿನೇ ಹೇಳೋದು ಸುಮ್ಮನೆ ಎಲ್ಲೆಲ್ಲ ತಿಳ್ಕೊಂಡು ಅವರು ಆದಾಕತರ ಇದಾಕತರ ವೇಷ ಹಾಕಳ್ತಾರೆ ಅವರು ಸನ್ಯಾಸಿಗಳು ಇಲ್ಲ ಯಾವ ಸನ್ಯಾಸಿನೂ ಕೂಡ ಜ್ಯೋತಿಷ್ಯ ಹೇಳೋದಿಲ್ಲ ಯಾಕಂದ್ರೆ ಸನ್ಯಾಸಿಗೆ ಜ್ಯೋತಿಷ್ಯದ ಅವಶ್ಯಕತೆ ಇಲ್ಲ ಹೇಳಬೇಕು ಅಂತ ಹಾಗೆ ಹಾ ಹೇಳಮ್ಮ ನಮ್ಮ ಪ್ರಶ್ನೆ ಶಾಸ್ತ್ರ 1 to 2 ಹೋಗಿ 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 ರಾಜಸಿಕ ಎಷ್ಟು 33 ಏನು ಮನೆ ಕಟ್ಟೋ ವಿಚಾರನ ಮನೆ ಕಟ್ಟಬೇಕು ವ್ಯವಹಾರ ಚೆನ್ನಾಗಿರ್ತದೆ ಎಲ್ಲ ಒಟ್ಟಿಗೆ ಕೇಳಿದ್ರೆ ಇಲ್ಲಿ ಬರಲ್ಲಮ್ಮ ಪ್ರಶ್ನೆ ಒಂದ್ ಪ್ರಶ್ನೆಗೆ ನಾನು ನೋಡಬಹುದು ಎಲ್ಲ ಇರೋದೆಲ್ಲ ಬರಬೇಕು ಅಂದ್ರೆ ಕ್ಲಾಸಿಗೆ ಬಂದು ಕಲಿಯೋದು ಇಲ್ಲ ಅಂತೀರಾ ಟಿವಿ ನೋಡ್ತೀರ ಕ್ಲಾಸಿಗೆ ಬರ್ತೀವಿ ನಾನು ಇದನ್ನ ತಿಳ್ಕೊತೀನಿ ಗುರುಗಳೇ ಕಲಿಬೋದ ಗುರುಗಳೇ ನಾನು ಎಸ್ಎಸ್ಸಿ ಓದಿರೋದು ಕಲಿಬೋದಾ ಅಂತ ಅಂದ್ರೆ ಓದೋ ಎಲ್ಲ ಡಾಕ್ಟರ್ ಓದೋ ಎಲ್ಲ ಆಚೆ ಕಡೆ ಎಲ್ಲ ಹೇಳ್ತಾರಲ್ಲ ಅವರೆಲ್ಲ ಡಾಕ್ಟರ್ ಓದೋರ ನಿಮಗೆ ಶಾಸ್ತ್ರ ಹೇಳ್ತಾರಲ್ಲ ಅವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆ ಸೇರ್ಕೋತೀನಿ ಗುರುಗಳೇ ನೀವು ಐಎಎಸ್ ಆಫೀಸರ್ಸ್ ಬಂದು ಹೇಳ್ತಾರ ಆಚೆ ಕಡೆ ಕೂತ್ಕೊಂಡು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಸಾಕು ಅದು ಯಾಕೆ 10th ಅದು ಯಾಕಿದು ಐಎಎಸ್ ಆಫೀಸರ್ಸ್ ಆಚೆ ಕೂತ್ಕೊಂಡು ಹೇಳ್ತಾರ ಅದೆಲ್ಲ ಪಚ್ಚಾಂಗ ಇಟ್ಕೊಂಡು ಹೇಳ್ತಾರಲ್ಲ ಎಲ್ಲ ಐಎಎಸ್ ಓದಿ ಅದನ್ನ ಬೇಡ ಅಂತ ಬಿಟ್ಟು ಇದನ್ನ ಬಂದಿದ್ದಾರೆ ಎಷ್ಟೋ ಜನ ಐಎಎಸ್ ಆಫೀಸರು ಐಪಿಎಸ್ ಆಫೀಸರು ಜ್ಯೋತಿಷ್ಯ ಕಂಡ್ರೆ ಇಷ್ಟ ಆಗಲ್ಲ ಯಾಕಂದ್ರೆ ಬರೀ ಬುರುಳ್ಳೇ ಬಿಡ್ತಾರೆ ಅಂತ ಅರ್ಥ ಆಯ್ತಾನಮ್ಮ ಓಕೆ ನೀವು ಮನೆ ಕಟ್ತಿರೋಲ್ವ ರಾಹು ಬಂದಿದೆ ಕಷ್ಟ 4ನೇ ಮನೆ ರಾಹು ರೆಟ್ರೋಗ್ರೇಡ್ ಆದ್ರೆ ಡಿಲೇ ಇದು ಕರೆಕ್ಟ್ ಆಗಿ ಹೇಳುತ್ತೆ ಲೆವೆಲ್ ಪ್ಲೇಯಿಂಗ್ ಅಂತ ಕರಿತೀವಿ ರಾಹುನಲ್ಲಿ 12 11 4 12 ಬಂದಿದೆ ಸಾಲದಲ್ಲೇ ಮುಳುಗ್ತೀರಾ ಕಟ್ತೀರಾ ಸಾಲದಲ್ಲೇ ಇರ್ತೀರಾ ಬಹಳ ಡೇಂಜರ್ ಕಾಂಬಿನೇಷನ್ ಎಂಡಿಂಗ್ ಅಲ್ಲಿ ನೋಡ್ತೀವಿ ನಾವು ಇಲ್ಲಿ ಏನೋ ಕಟ್ತೀರಾ ಕಸ್ಪಲ್ ಏನ್ ಹೇಳುತ್ತೆ ಅಂತ ಹೇಳುತ್ತೆ ಸ್ಟೋರಿ ಹೇಳುತ್ತೆ ನಿಮ್ ಮನೆ ಬಗ್ಗೆ ಸ್ಟೋರಿ ಹೇಳುತ್ತೆ ಫಸ್ಟ್ ನೀವು ಸಾಲ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಮನೆ ಕಟ್ತಾರೆ ಆಮೇಲೆ ಮತ್ತೆ ಅಲ್ಲಿ ಎಂಡಿಂಗ್ ಅಲ್ಲಿ ನೋಡಿದ್ರೆ ಇಟ್ ಈಸ್ ಅಗೈನ್ ಸಾಲನೇ ಸಾಲ ಇಟ್ಬಿಟ್ಟೆ ಹೋಗ್ಬೇಕು ಬೇಕಾ ನೋಡಿ ನಿಮ್ ವಯಸ್ಸಿಗೆ ಇದೆಲ್ಲ ಸಾಲ ಮಾಡ್ಕೊಂಡು ಇನ್ ಎಷ್ಟಿದೆ ನೋಡ್ಕೊಳ್ಳಿ ಲೈಫ್ ಊರಲ್ಲಿರೋ ಬಾಡಿಗೆ ಮನೆ ಎಲ್ಲ ನಮ್ ಸ್ವಂತ ಮನೆ ಅನ್ಕೊಂಡು ಹೋಗ್ತಾ ಇರೋದು ಇವತ್ ಇದಿಲ್ಲ ಅಂದ್ರೆ ಏ ಅಂದ್ರೆ ಇನ್ನೊಂದ್ ರೇಟ್ ಹೇಳೋದು ಯಾಕಂದ್ರೆ ಇದನ್ನಕ್ಕೂ ದುಡ್ಡು ಕೊಡಬೇಕು ಅದಕ್ಕೂ ದುಡ್ಡು ಕೊಡಬೇಕು ದುಡ್ಡು ಕೊಡೋದಂತೂ ಗ್ಯಾರಂಟಿ ಅಲ್ವಾ ಇದೇನು ಫ್ರೀನಾ ಸಿಗ್ತದೆ ಇದು ಫ್ರೀ ಸಿಗಕ್ಕಿಲ್ಲ ಇದು ಇದಕ್ಕೂ ನಾವು ಪೇ ಮಾಡ್ಲೇಬೇಕು ದುಡಿಲೇಬೇಕು ಭಗವಂತ ಬಹಳ ಚೆನ್ನಾಗಿಟ್ಟಿದ್ದಾನೆ ನನಗೆ ಸ್ವಂತ ಮನೆ ಮಾಡ್ಕೋಬೇಕು ದುಡಿ ಬಾಡಿಗೆ ಮನೆ ಮಾಡ್ಕೋದಲ್ಲಿ ಇರಬೇಕು ಅಂದ್ರೆ ದುಡಿ ಸುಮ್ಮನೆ ಸ್ವಂತ ಅಂತ ತೋರ್ಪಡಿಕೆಗೆ ಒಂದ್ 4 ಜನ ಕರೆಸಿ ಬಾತ್ರೂಮ್ ತೋರ್ಸಕ್ಕಷ್ಟೇ ಸ್ವಂತ ಮನೆ ಏನ್ ತೋರಿಸ್ತೀವಿ ಫಸ್ಟ್ ಹೇಳಿ ಬಾತ್ರೂಮ್ ಒಂದ್ 1 ತಿಂಗಳು 2 ತಿಂಗಳು ಬಿಟ್ಕೊಂಡು ಹೋಗಿ ಬಾತ್ರೂಮ್ ತೋರ್ಸಕ್ ಆಗಲ್ಲ ಸರ್ ಅಂತಾರೆ ಆ ರೀತಿ ಪರಿಸ್ಥಿತಿ ಇರ್ತಕ್ಕಂಥದ್ದು ಮುಂದಿನ ಕರೆಗೋಣ ನಮಸ್ಕಾರ ಕಷ್ಟ ಮಾಡಬೇಡಿ ಅಷ್ಟೇ ನಮಸ್ಕಾರ ಮಾತಾಡಿ ಹೇಳಿ ಹಲೋ ನಮಸ್ತೆ ಗುರುಜಿ ಗುರುಜಿ ನನ್ನ ಜಾಬ್ ಬಗ್ಗೆ ಕೇಳ್ಬೇಕಿತ್ತು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೇನೆ ಓಕೆ ನಾನು ಇವಾಗ ಹೋಗ್ತಾ ಇರೋ ಜಾಬ್ ಅಲ್ಲಿ ಒಳ್ಳೆ ಸಂಬಳ ಆಗುತ್ತಾ ಅಥವಾ ನಾನು ಬೇರೆ ಕಡೆ ಚೇಂಜ್ ನಂಬರ್ ಹೇಳಿ ಮಿಕ್ಕಿದಲ್ಲಿ ನಾವು ಹೇಳ್ತೀವಿ ಬಿಡಿ ನೀವು ಎಲ್ಲ ಸ್ಟೋರಿ 24 24 ಓಕೆ ಜಾಬ್ ಕಸ್ಪಲ್ ಹೇಳುತ್ತೆ ಫಸ್ಟ್ 6ನೇ ಮನೆ ಕಸ್ಪಲ್ ನೋಡ್ಬೇಕು ನಾವು ಯಾವಾಗ್ಲೂ 6ನೇ ಮನೆ ಕಸ್ಪಲ್ ಗುರು ಬರ್ತಾ ಇದೆ ಗುರು ಏನ್ ಹೇಳ್ತಾನೆ 11 11 10 ಇಲ್ಲೇ ಪ್ರಮೋಷನ್ ಸಿಗುತ್ತಮ್ಮ ಶಾರ್ಟ್ಲಿ
ಇಲ್ಲೇ ಪ್ರಮೋಷನ್ ಸಿಗುತ್ತೆ. ಅದೇ ಇಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಅಥವಾ ನನಗೆ ವಿದೇಶಕ್ಕೆ ಹೋಗೋದಕ್ಕೆ ಬಂದಿದೆ, ಇಲ್ಲೇ ಚೆನ್ನಾಗಿದೆ ಅಂತ ಬರ್ತಾ ಇದೆ ಇಲ್ಲಿ ಗುರು ಕಸ್ಪಲ್ ಆರನೇ ಮನೆ. ವಿದೇಶಕ್ಕೂ ಕಾಂಬಿನೇಷನ್ ತೋರಿಸ್ತಾ ಇದೆ ಅಲ್ಲ ರಾಹುನಲ್ಲಿ 12 12, ಬಟ್ ಸುಮ್ಮನೆ ಅಲ್ಲಿ ಹೋದ್ರೆ ಖರ್ಚು, ನಿಮ್ಮ ಇಂಟ್ರೆಸ್ಟ್ ಅಷ್ಟೇ. ಬಟ್ ಇಲ್ಲೇ ನಿಮಗೆ ಏಳಿಗೆನೂ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ದಶ ನೋಡಿದ್ರೆ ಚಂದ್ರ 12, ಚಂದ್ರ ಇವಾಗ ಸದ್ಯಕ್ಕೆ ಅದಕ್ಕೆ ಖರ್ಚು ಮಾಡ್ಕೊಂಡು ಹೋಗ್ಬೇಕು ನೀವು, ಸ್ವಲ್ಪ ಎಕ್ಸ್ಪೆನ್ಸಸ್ ಆಗುತ್ತೆ. ಇದರ ಲೈನಲ್ಲಿ ಇಲ್ವಾ? ಮತ್ತೆ ಸುಮ್ಮನಿದ್ರೆ ಹೆಂಗೆ ಇಂಟ್ರಾಕ್ಷನ್ ಮಾಡಿ? ಅದೇ ನಾನು ಹೇಳಿದ್ದು, ಇವಾಗ ಅದು ಖರ್ಚು ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಆಮೇಲೆ ಅಲ್ಲಿ ಕೋರ್ಸ್ ಮಾಡಿದ್ರೆ ಒಳ್ಳೆ ಇದಾಗುತ್ತೆ ಅಂತ. ಕಷ್ಟ ಈಗ ಚಂದ್ರ ಇರ್ತಕ್ಕಂತವರ್ಗು ನಿಮ್ಗೆ ಖರ್ಚೆ ತೋರಿಸುತ್ತೆ, ಅದನ್ನ ನೋಡ್ಬೇಕು. ಇವಾಗ ನೆಕ್ಸ್ಟ್ 2030 ವರ್ಗು ನಿಮ್ ಖರ್ಚೆ ಏನು, ದುಡ್ಡು ನೋಡಲ್ಲ ಅಲ್ಲಿ. ಏನ್ ನೋಡ್ತೀರಾ ಅಂದ್ರೆ ಊರ್ ನೋಡ್ತೀರಾ ಚೆನ್ನಾಗಿರೋದು. ಐ ಆಮ್ ಇನ್ ಫಾರಿನ್ ಅಷ್ಟೇ, ಐ ಆಮ್ ಅಮೆರಿಕಾ, ಯುಕೆ. ಯಾವ ಊರ್ಗೆ ಹೋಗ್ಬೇಕು ಅಂತಿದ್ದೀರಾ? ಹಾಂಗ್ಕಾಂಗ್ ಅಷ್ಟೇ, ಅಲ್ಲಿ ಖರ್ಚು ಜಾಸ್ತಿ. ನಾನು ಹಾಂಗ್ಕಾಂಗ್ ಹೋಗಿದ್ದೀನಿ, ಒಂದ್ ಮಸಾಲ ದೋಸೆ 400 ರೂಪಾಯಿ. ನಿಜವಲ್ಲ ಮೇಡಮ್, ಹಾಂಗ್ಕಾಂಗ್ ಹೋಗ್ಬಿಟ್ಟು ಮಕಾವ್ ಹೋಗಿದ್ದೀನಿ ನಾನು ಅಲ್ಲಿಂದ ಫೆರಿಲಿ. ಹಾಂಗ್ಕಾಂಗ್ ಅಲ್ಲಿ ಹೋಗ್ಬಿಟ್ಟು ಒಂದು ಒಂದು ಹೋಟ್ಲ್ ಹೋಗ್ಬಿಟ್ಟು ಮಸಾಲ ದೋಸೆ ಆರ್ಡರ್ ಮಾಡಿದ್ರೆ ನಾನು ಒಂದೇ ಒಂದು ಇಷ್ಟುದ್ದ ಬಂದಿದೆ, ಟೇಸ್ಟ್ ಇಲ್ಲ, ಇದಾಕಿಲ್ಲ. ಅವನು ಮೈಸೂರು ಮಸಾಲ ದೋಸೆ ಅಂತ ಕೊಟ್ಟ ಅಲ್ಲಿ. ಇನ್ನೇನ್ ಮಕಾವ್ ಹೋಗ್ಬೇಕು, ಅಲ್ಲಿ ಒಂದು ಹೋಟ್ಲ್ ಹೊಟ್ಟೆ ಸಿತಾಯ್ತು, ಒಂದು ಇಂಡಿಯನ್ ರೆಸ್ಟೋರೆಂಟ್ ಅಂತ ಹೋದ್ರೆ 400 ರೂಪಾಯಿ ಒಂದ್ ದೋಸೆ. ಹಾಂಗ್ಕಾಂಗ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಚೆನ್ನಾಗಿದೆ. ಬಟ್ ಆಕ್ಚುಲಿ ನಾನೊಂದು ಹೇಳ, ನೀವು ಹಾಂಗ್ಕಾಂಗ್ ಹೋಗಿಲ್ಲ ಅಂದ್ರೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡ್ ಬನ್ನಿ. ದುಡ್ಡು ಸ್ವಲ್ಪ ಕಷ್ಟ, ಯು ಹ್ಯಾವ್ ಟು ಸ್ಪೆಂಡ್ ಲಾಟ್. ವೆರಿ ಬ್ಯೂಟಿಫುಲ್ ಸಿಟಿ, ಪೋರ್ಟ್ ಸಿಟಿ, ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಹಾಂಗ್ಕಾಂಗ್ ಹೋಗಿ ಬನ್ನಿ. ಮಕಾವ್ ಹೋಗ್ಬಿಟ್ಟು ಅಲ್ಲಿ ಇದಿದೆ, ವಿನ್ನಿಸ್ ಅಂತಿದೆ, ಚೆನ್ನಾಗಿದೆ ಅಲ್ಲಿ, ಸೂಪರ್ ಪ್ಲೇಸ್ ಅದು. ಹೋಗ್ಬಿಟ್ಟು ಬನ್ನಿ, ಸಖತ್ ಪ್ಲೇಸು. ಗ್ಯಾಂಬ್ಲಿಂಗ್ ಇಂಬ್ಲಿಂಗ್ ಪ್ಲೇಸ್, ಸಖತ್ ಪ್ಲೇಸ್ ಅದು. ನೋಡಕ್ ಮಾತ್ರ ಎಕ್ಸಲೆಂಟ್. ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರೋಣ. ನಮಸ್ತೆ, ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು, ಟಿವಿನಲ್ಲಿ ನೋಡ್ತಾ ಇದ್ದೆ. ಎಲ್ರು ಹೇಳ್ತಾ ಇದ್ರು ಇದು ತುಂಬಾ ಚೆನ್ನಾಗಿ ಗುರುಜಿ ಹೇಳ್ಕೊಡ್ತಾರೆ 15 ದಿವಸದೊಳಗೆ ಅಂತೇಳಿ. ಅವಾಗ ನಾನು ನಾವು ಯಾವಾಗ್ಲೂ ಆತಂಕದಲ್ಲೇ ಬದುಕ್ತಾ ಇದೀವಲ್ಲ, ಅದಕ್ಕೋಸ್ಕರ ಇದನ್ನ ನಾವು ಯಾಕೆ ಕಲಿಬಾರ್ದು ಅಂತೇಳಿ. ಯಾವ ಎಜುಕೇಶನ್, ಲೋ ಎಜುಕೇಶನ್ ಇದ್ರು ಕಲಿಬಹುದು ಅನ್ನೋ ಒಂದು ಎಲ್ಲರೂ ನಮಗೆ ಹೇಳಿದ್ರಿಂದ ನಾನು ಕೂಡ ಇದನ್ನ ಕಲಿಬೇಕು ಅನ್ನೋ ಮನಸ್ಸು ಮಾಡಿ ಕಲಿತಾ ಇದ್ದೀನಿ. ಪರವಾಗಿಲ್ಲ, ನನಗೆ ಸ್ವಲ್ಪ ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಜೀವನದ ಬಗ್ಗೆ ಮತ್ತೆ ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಸಂಬಂಧಿಕರ ಬಗ್ಗೆ, ಅಕ್ಕಪಕ್ಕದವ್ರ ಬಗ್ಗೆ, ಯಾರು ಆತಂಕದಲ್ಲಿದ್ದಾರೆ, ಯಾವ್ದಾದ್ರು ಇದರಲ್ಲಿದ್ರೆ ಅವ್ರಿಗೆ ನನ್ನಿಂದ ಏನಾದರೂ ಸಹಾಯ ಆಗ್ಬೋದೇನೋ ಅಥವಾ ನಮಗೆ ನಾವೇ ಉಪಯೋಗ ಮಾಡ್ಕೋಬೋದೇನೋ ಅನ್ನೋ ಉದ್ದೇಶದಿಂದ ಕಲಿತಿದ್ದೀನಿ. ಇನ್ನೂ ಕಲಿತೀನಿ, ಇನ್ನೂ ಸ್ವಲ್ಪ ನಾನು ಇದರಿಂದ ಚೆನ್ನಾಗಿ ಉಪಯೋಗ ಪಡ್ಕೊಳ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗುರುಜಿ ಮಾತ್ರ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಅದನ್ನ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಅದರಿಂದ ತುಂಬಾ ಉಪಯೋಗ ಇದೆ ಅನ್ನೋದು ನನ್ನ ಮನವರಿಕೆ ಆಗಿದೆ. ಥ್ಯಾಂಕ್ಸ್. ನಕ್ಷತ್ರ ನಾಡಿ ಪೀಸ್ ಫೌಂಡೇಶನ್ ಸಕ್ಸಸ್ 528. ಡೊನೇಟ್ ₹528 ಫಾರ್ ಟೆಂಪಲ್ ಫಂಡ್ ಅಂಡ್ ನೋ ಯುವರ್ ಫ್ಯೂಚರ್ ಬೈ ವೆಲ್ ಟ್ರೈನ್ಡ್ ಅಂಡ್ ಕ್ವಾಲಿಫೈಡ್ ಟೀಮ್ ಆಫ್ ಆಸ್ಟ್ರಾಲಜರ್ಸ್ ಫ್ರಮ್ ಡಾಕ್ಟರ್ ದಿನೇಶ್ ಗುರುಜೀಸ್ ನಕ್ಷತ್ರ ನಾಡಿ. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಓಕೆ, ವೆಲ್ಕಮ್ ಬ್ಯಾಕ್. ಇದೇ ತಿಂಗಳು 16ನೇ ತಾರೀಕು ನಮ್ಮ ತರಗತಿಗಳಿದೆ, 2 ಬ್ಯಾಚ್ ಇದೆ. ಜಾಯ್ನ್ ಆಗಿ ಬೆಳಿಗ್ಗೆ 1 ಬ್ಯಾಚು, ಸಂಜೆ 1 ಬ್ಯಾಚು. ಮನೇಲೆ ಕುತ್ಕೊಂಡು ಕಲಿತಕ್ಕಂಥದ್ದು, ಯಾವುದೇ ಊರಿಗೆ ಬಂದು ಹೇಳ್ಕೊಡೋದೇನಿಲ್ಲ. ಮನೇಲೇ ಕುತ್ಕೊಂಡು 15 ದಿವಸ ಪ್ರತಿ ದಿವಸ ಅಂದಾಜು 2-2 ಅವರು ಕ್ಲಾಸಸ್ಸು ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹಲೋ, ನಮಸ್ತೆ ಗುರುಜಿ. ಹೇಳಿ ಗುರುಜಿ. ನಾವು ನಿಮ್ಮ ವಿದ್ಯಾರ್ಥಿ, 65ನೇ ಬ್ಯಾಚ್ ಮೈಸೂರಲ್ಲಿ ಕಲ್ತಿದ್ದು. 65? ಓಹೋ, ಓಕೆ, ವೆರಿ ಗುಡ್, ವೆರಿ ಗುಡ್. ಹೇಳಿ ಸರ್. ಏನೇ ಸರ್ ಗುರುಜಿ, ಆರಾಮಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಆಗಿದ್ವಿ ಸರ್. 65 ಅಂದ್ರೆ 2 ವರ್ಷ 1.5 ವರ್ಷ ಆಯ್ತೇನಲ್ಲ? ಹೌದು ಹೌದು ಸರ್. ಈಗ ರೀಸೆಂಟ್ ಆಗಿ ಬೆಂಗಳೂರು ಪ್ರೋಗ್ರಾಮ್ ಮಾಡಿದ್ರಲ್ಲ, ಇದ್ರದ್ದು ಮೆಡಲ್ ಕೊಟ್ಟಿದ್ರಲ್ಲ, ಅದ್ರಲ್ಲೂ ಬಂದು ಅಟೆಂಡ್ ಆಗಿದ್ದೆ. ತುಂಬಾ ಚೆನ್ನಾಗಿ 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 ಮೂಡಿ ಬಂತು. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಏನ ಗುರುಜಿ, ಪ್ರಶ್ನೆ ಸತ್ರ. ಓಕೆ, ಹೇಳಿ. ಚಿಕ್ಕ ಡೌಟ್ ಇತ್ತು. ಆಯ್ತು. ನಂಬರ್ 66. ಯಾವ ವಿಚಾರ ಮೇಡಮ್? ಸರ್ ಗುರುಜಿ, ನಮ್ದು ಒಂದು ಜಮೀನಲ್ಲಿ ಹಸು ಇವತ್ತು ಬೆಳಿಗ್ಗೆ ತೀರೋಯ್ತು, ಕಬ್ಬದ ಹಸು. ಅದಕ್ಕೆ ಸ್ವಲ್ಪ ಬೇಜಾರಾಗಿದೀವಿ. ಅಂದ್ರೆ ಅದು ಅಲ್ಲಿ ಕಟ್ಟಿದ್ದು ಮೇಯಕ್ಕೆ, ಅದು ಅಲ್ಲಿ ಗುಂಡಿಯೊಳಗೆ ಬಿದ್ದು ಉಸಿರು ಕಟ್ಟಿ ಇದಾಗಿದೆ. ಅದಕ್ಕೇನಾದ್ರು
ಸ್ವಲ್ಪ ಮನಸ್ಸಿ ಬೇಜಾರಾಯ್ತಿದೆ, ಪರಿಹಾರ ಏನಾದ್ರು ಅದಕ್ಕೆ ಏನಾದ್ರು ಆಗ್ಬಿಟ್ಟಿದೆ. ಪಶು ಪಶುಗೆಲ್ಲ ಆರನೇ ಕಸ್ಪಲ್ ನೋಡ್ತೀವಿ, ಆರನೇ ಮನೆ ಅನ್ನೋದು ಡೊಮೆಸ್ಟಿಕ್ ಅನಿಮಲ್ಸ್, ಸಿಕ್ಸ್ತ್ ಕಸ್ಪಲ್. ಚಂದ್ರ ಬಂದಿದೆ, ಚಂದ್ರನ ಕಾಂಬಿನೇಷನ್ 11 11 10 ನಾಲ್ಕು ಎಂಟು ಹತ್ತು ಅಂತ ಬಂದಿದೆ. ಅದು ಡೆತ್ ಕಾಂಬಿನೇಷನ್ ಸ್ವಲ್ಪ ತೋರಿಸಿದೆ, ಅದು 4 8 10 ಕಾಂಬಿನೇಷನ್ ಇದೆ. ಸ್ವಲ್ಪ ಅದು ಸುಖವಾಗಿ ಸತ್ತಿದೆ ಸರ್, ಏನ್ ಟೆನ್ಷನ್ ಏನಿಲ್ಲ. ಅಲ್ಲಿ ಏನೋ ತಿಂದಿದ್ಯೋ ಏನೋ ಮಾಡಿದೆ ಅದು. 4 8 10 11 ಬಂದಿದೆ. ಹೆಲ್ತ್ ವಿಚಾರದಲ್ಲಿ ರಾಹು 10 4 8 10 ಡೆತ್ 4 8 10 ಕಾಂಬಿನೇಷನ್ ತೋರಿಸಿದೆ. ಸ್ವಲ್ಪ ನಿಮಗೆ ಅಲ್ಲಿ ಶುಭ ಆಗಬೇಕು ಅಂತಂದ್ರೆ, ಒಂದು ಅಲ್ಲಿ ಹಸಿರು ಹುಲ್ಲು ಇದೆಯಲ್ಲ, ಹುಲ್ಲು, ಇನ್ನೊಂದು ಯಾವ್ದಾದ್ರು ಇದಕ್ಕೆ ಪಶುಗೆ ದಾನವನ್ನು ಮಾಡಬೇಕು. ಹುಲ್ಲು ಹುಲ್ಲು ದಾನ ಮಾಡಿ, ಬುಧವಾರ ಬುಧವಾರ ಒಂದು 4 ಬುಧವಾರ ದಾನ ಮಾಡಿ, ನಿಮ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ಯಾಕಂದ್ರೆ 9000 ದಾನ ಮಾಡಿ, ಹುಲ್ಲು ಬರುತ್ತಲ್ಲಪ್ಪ ತಿನ್ನಕ್ಕೆ, ಅದನ್ನ ಬೇರೆಯವ್ರ ಮನೆಯವ್ರಿಗೆ ಒಂದು 4 ವಾರ ನಾವೇ ಕೊಡ್ತೀವಿ ಅಂತ ಹೇಳಿ ಅದನ್ನ ಕೊಡಿ ಹುಲ್ಲನ್ನ. ದೊಡ್ಡ ದೊಡ್ಡ ಬರುತ್ತಲ್ಲ ಹಸು ತಿಂತಕ್ಕಂತ, ದೊಡ್ಡ ದೊಡ್ಡ ಬರ್ತದಲ್ಲ ಹುಲ್ಲು, ಅದು ಕಟ್ ಮಾಡ್ಕೊಂಡು ತಗೊಂಡ್ಬಂದು ಹಾಕ್ತಾರಲ್ಲ ಅಲ್ಲಿ, ಅಂತದ ಮಾಡಿ 9ನೇ ಮನೆ 3 12 ಪಶುಗೆ ಒಳ್ಳೇದಾಗತ್ತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಮೊಸರು ದಾನ ಮಾಡ್ಬಿಡಿ ಯಾವ್ದಾದ್ರು ದೇವಿ ದೇವಸ್ಥಾನಕ್ಕೆ, ಏನು ಮಾಡಕ್ಕಲ್ಲ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮ್ಮ ಹೆಸರು ನರೇಶ್ ಅಂತ ಹೇಳಿ ಸರ್. ನಮ್ದು ಕೆಲಸದ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ 22 December 1992 ಮಧ್ಯಾಹ್ನ 1 ಹತ್ತಕ್ಕೆ ಸರ್. 22 December 1992 ಸಮಯ ಮಧ್ಯಾಹ್ನ 1 ಹತ್ತು. ಹುಟ್ಟಿದ ಊರು ಬೆಂಗಳೂರು ಸರ್. ಪ್ರಶ್ನೆ ಸರ್, ಅದು ಕೆಲಸದ ಬಗ್ಗೆ ಅಂದ್ರೆ, ಯಾವ್ದು ದುಡ್ಡು ಯಾವ್ದು ಸೇವ್ ಆಗ್ತಾ ಇಲ್ಲ, ಮತ್ತೆ ಸ್ಯಾಲರಿ ಕೂಡ ಯಾವ್ದೇ ತರ ರೈಸ್ ಆಗ್ತಾ ಇಲ್ಲ. ಒಂದ್ ನಿಮಿಷ ತಡ್ರಿ, ಹೆಂಗಾಯ್ತು, ಎಲ್ ಕೆಲಸ ಮಾಡ್ತಾ ಇದೀರಾ ಸರ್? ಇದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಕಂಪನಿ ವರ್ಕ್ ಮಾಡ್ತಾರ. ಏನ್ ಕಂಪನಿ? ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್, ಡೋಯ್ಶ ಬ್ಯಾಂಕ್ ಅಂದ್ಬಿಟ್ಟು ಒಂದು ಕ್ಲೈಂಟ್ ಪ್ಲೇಸ್ ಎಂಎನ್ಸಿ ಕಂಪನಿ ವರ್ಕ್ ಮಾಡ್ತಾರ. ಡೋಯ್ಶ ಬ್ಯಾಂಕ್ ಆಫರ್? ಹೌದು ಸರ್. ಓಕೆ ಓಕೆ ಓಕೆ. ಆನ್ ರೋಡ್ ಜಾಬ್ ಅಲ್ಲ, ಆಫ್ ರೋಡ್? ಈಗ ಶುಕ್ರದಶ 2016 ಇದೆ, ಶುಕ್ರದಶ 2022 ಚಂದ್ರ ಬರುತ್ತೆ. ಶುಕ್ರ 8 5 ಅಷ್ಟೊಂದಿಲ್ಲ, 11 ಬಂದಿದೆ, ಸಾಧಾರಣವಾಗಿದೆ. ಶುಕ್ರ ಚಂದ್ರ, ಚಂದ್ರ 8 ಇದೆ, ಚಂದ್ರ ಆದ ನಂತರ ನಿಮಗೆ ಮಂಗಳ 4 6. ಓಕೆ, ಮಂಗಳನಲ್ಲಿ ಸ್ವಲ್ಪ ಚೆನ್ನಾಗಿದೆ. ನವಂಬರ್ ಆದಮೇಲೆ ಸ್ವಲ್ಪ ಚೆನ್ನಾಗಿದೆ, ನಿಮಗೆ ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ ನವಂಬರ್ ಆದಮೇಲೆ. ಇದೇ ವರ್ಷ 5 9 ಕಾಂಬಿನೇಷನ್ ಇದೆ, ಚೇಂಜ್ ಆಫ್ ಜಾಬ್ ತೋರಿಸುತ್ತೆ. ಓಕೆ, ಚೇಂಜ್ ಆಫ್ ಜಾಬ್ ಅಂತ ಕರಿತೀವಿ ಅದು. 5 9 ಕಾಂಬಿನೇಷನ್ ಚೇಂಜ್ ಆಫ್ ಜಾಬ್ ಸಿಗುತ್ತೆ ನಿಮಗೆ. ಅತಿ ಹೆಚ್ಚು ದುಡ್ಡು ಬರಬೇಕು ಅಂದ್ರೆ ಪ್ರತಿ ದಿವಸ ನೀವು ಅರಶಿನದ ಕೊಂಬು ತೆಗೆದ್ಬಿಟ್ಟು ಹಣೆಗಚ್ಕೊಳ್ಳಿ, 5 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಹಾಗೆ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂತ ದಶ, ಈಗ ಶುಕ್ರ ದಶ ಬಂದಿರೋದ್ರಿಂದ ಒಂದು ಜಿರ್ಕಾನ್ ಹಾಕೊಳ್ಳಿ, ಬಲಗೈ ಮಧ್ಯದ ಬೆರಳಿಗೆ ಒಂದು ಕಲರ್ಡ್ ಜಿರ್ಕಾನ್ ಹಾಕೊಳ್ಳಿ. ಯಥೇಚ್ಛವಾಗಿ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮ ಅಂತ ಹೇಳ್ತಾರೆ, ದುಡ್ಡು ಉಳಿಯುತ್ತೆ. ಸ್ವಲ್ಪ ಅಕ್ಕಿ ದಾನ ಮಾಡಿ, ಅಕ್ಕಿ ದಾನ ಮಾಡಿದ್ರೆ ನಿಮಗೆ ದುಡ್ಡು ಉಳಿತಕ್ಕಂಥದ್ದು, ಸ್ವಲ್ಪ ಆಬ್ಸ್ಟಿಕಲ್ಸ್ ಬರ್ತಕ್ಕಂಥದ್ದು ಎಲ್ಲ ಅವಾಯ್ಡ್ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಮುಂದಿನ ಇದಕ್ಕೆ ಹೋಗೋಣ, ಒಂದು ಕೈಲಾಶ ಯಂತ್ರ ಸ್ಥಾಪನೆ ಮಾಡ್ಕೊಳ್ಳಿ, ಇನ್ನೂ ಒಳ್ಳೇದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ ಹೇಳಿ. ನಮಸ್ಕಾರ, ನನ್ನ ಹೆಸರು ಉಮಾ ಅಂತ. ನನ್ನ ಬಗ್ಗೆನೇ ಕೇಳಿ ಹೇಳಿ. ಡೇಟ್ ಆಫ್ ಬರ್ತ್ ಇದೆಯಾ, ಯಾವ್ದು ಹೋಗ್ಬೇಕು? ಡೇಟ್ ಆಫ್ ಬರ್ತ್ ಇದೆ ಹೇಳಿ. 7/4/1992. ಟೈಮ್? 1992. ಟೈಮ್ ಹೇಳಿದೆ 12:05 ಗುರುಜಿ, ಮಧ್ಯಾಹ್ನ. ಹುಟ್ಟಿದ ಊರು? ಹಾವೇರಿ ಡಿಸ್ಟಿಕ್ ಹತ್ರ. ಪ್ರಶ್ನೆ ಹಳ್ಳಿ? ಪ್ರಶ್ನೆ ಪ್ರಶ್ನೆ ಗುರುಜಿ, ಜಾಬಿಗೆ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಸಕ್ಸಸ್ ಆಗುತ್ತಾ ಅಂತ ಕೇಳಬೇಕಿತ್ತು. ಜಾಬ್ಗೆ ಟ್ರೈ ಮಾಡ್ತೀನಿ ಸಕ್ಸಸ್ ಆಗುತ್ತಾ ಅಂತ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಮ್ಮ. ಇದರಲ್ಲಿ ಸ್ವಲ್ಪ ಅಷ್ಟು ಕರೆಕ್ಟ್ ಆಗಿ ಸ್ವಲ್ಪ ಡಿವಿಯೇಟ್ ಮಾಡುತ್ತಿದ್ವಿ, ಯಾಕಂದ್ರೆ ಹಲವಾರು ಮೂಲಗಳಿಂದ ನಮಗೆ ದುಡ್ಡು ಬರ್ತಾ ಇದ್ರೆ ಇಲ್ಲಿ ನೋಡಕ್ ಕಷ್ಟ ಆಗುತ್ತೆ. ಇರ್ಲಿ, ನಮ್ ಇದು ಹಾಕಾಗಿದೆ, ಅದಕ್ಕೆ ಹೇಳೋದು ನಮ್ದು ಜಾತಕ ಇದು ನಮ್ಮ ಪ್ರೋಗ್ರಾಮ್ ಕರೆಕ್ಟ್ ಆಗಿ ನೋಡಿ ಫಾರ್ಮೆಟ್ ಅರ್ಥ ಆಗುತ್ತೆ. ಈ ಜಾಬ್ ಅಪ್ಲೈ ಸಿಗುತ್ತೋ ಇಲ್ಲೋ, ಇವತ್ ಸಿಗುತ್ತೆ ನಾಳೆ ಸಿಗುತ್ತೆ ಆ ಲೆವೆಲ್ವರೆಗೂ ಹೋಗಿ ಹೇಳ್ಬೋದು. ಇದು ಕಷ್ಟ, ವೃಷಭ ರಾಶಿ, ಅದಕ್ಕೆ ಹೇಳೋದು ಈ ಕಾಂಪೌಂಡರ್ದು ಜಾತಕಗಳೆಲ್ಲ ನೋಡ್ಕೊಂಡು ಇಲ್ಲಿ ಬಂದು ಕೇಳ್ತೀರ ನೀವೆಲ್ಲ. ರಾಹು ದಶೆ ನಡೀತಾ ಇದೆ 2023, ಅಂತರ್ಭುಕ್ತಿಲಿ ಅಂದಾಜು ಹೇಳ್ಬೇಕು ಇವಾಗ ನಿಮಗೆ.
ಇಪ್ಪತ್ನಾಲ್ಕು ಮೇ ವರೆಗೂ ರಾಹು ಇದೆ. ರಾಹುವಿನ ಕಾಂಬಿನೇಷನ್ ಅಲ್ಲಿ ಏಟ್ ಇದೆ, ಅಬ್ಸ್ಟಕಲ್ಸ್ ಇದೆ, ಸಿಕ್ಸ್ ಇದೆ. ರಾಹು ಆದ್ಮೇಲೆ ಗುರು ಬರ್ತಾನೆ, ಗುರುನಲ್ಲಿ ಲಾಸ್ಟ್ ಅಲ್ಲಿ ಒಂಬತ್ತಿದೆ, ಒಂದು ಗಾಡ್ ಫಾದರ್. ಮೇ ಆದ್ಮೇಲೆ ಟ್ರೈ ಮಾಡ್ಬೇಕು, ಆಗಸ್ಟ್ ಒಳಗಡೆ ಸಿಗುತ್ತೆ, ಅದಕ್ಕಿಂತ ಮುಂಚೆ ಇಲ್ಲ. ಸ್ವಲ್ಪ ಕಷ್ಟ ಇದೆ, ಅಬ್ಸ್ಟಕಲ್ಸ್ ಇದೆ ಅಂತ ತೋರಿಸ್ತಾ ಇದೆ. ಇದು ಒಂದು ಏರಿಯಾದಲ್ಲಿ ತೋರಿಸುತ್ತೆ, ಪ್ರಶ್ನಾಶಾಸ್ತ್ರ ಹಾಕಂದ್ರೆ ಸ್ಪೆಸಿಫಿಕ್ ಏರಿಯಾದಲ್ಲಿ ತೋರಿಸುತ್ತೆ. ಇದು ಲಾರ್ಜರ್ ಏರಿಯಾ ನೋಡಕ್ಕೆ ನಮಗೆ ಸ್ವಲ್ಪ ಕಷ್ಟ. ಇದು ಓವರ್ಆಲ್ ಜಾಬ್ ಹೆಂಗಿರುತ್ತೆ ನಾನು ಸೇರ್ಕೊಂಡಾದ್ಮೇಲೆ ಅದನ್ನ ಇಲ್ಲಿ ಬಂದು ನೋಡ್ಬೋದು. ಇಲ್ಲಿ ವಾಪಸ್ಸು ಸ್ವಲ್ಪ ಜಾಬು ಸ್ವಲ್ಪ ಸೂಕ್ಷ್ಮವಾಗಿ ನಿಮಗೆ ಸಿಗಬೇಕು ಅಂತಂದ್ರೆ ಓಂ ರಂ ರಾಹು ಎನ್ನ ಅಂತ ಎತ್ತೆಚ್ಕೊಂಡು ಹೇಳ್ಕೊಳಮ್ಮ. ಓಂ ರಂ ರಾಹು ಎನ್ನ ಮಹ. ಮುಂದಿನ ಕರೆ ಕೊಡಿ. ನಮಸ್ತೆ. ನಮಸ್ಕಾರ. ಕರೆ ತಗೊಳಕಿನ ಮುಂಚೆ ನಮ್ಮ ತರಗತಿಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. 15 ದಿವಸ ಸಾಕು ಸಂಕ್ಷಿಪ್ತವಾಗಿ ಜ್ಯೋತಿಷ್ಯದ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಅರ್ಥ ತಿಳ್ಕೊಳ್ಳೋಕ್ಕೆ. ತುಂಬ ಈಸಿಯಾಗಿದೆ, ಏನು ಟೆನ್ಷನ್ ತೊಗೊಳ್ಬೇಡಿ. ಫಸ್ಟ್ ಕ್ಲಾಸ್ ಆಗಿದೆ, ಆ್ಯಪ್ ಇದೆ ನಿಮಗೆ ಸಹಾಯಕ್ಕೆ. ನಮ್ಮ ಆ್ಯಪು ವಿತ್ ಪಿನ್ ಪಾಯಿಂಟ್ ಮಾಡುತ್ತೆ, ಕಲರ್ ಕೋಡ್ ಕೊಡುತ್ತೆ, ಎಕ್ಸ್ಪ್ಲೈನ್ ಮಾಡುತ್ತೆ ಯಾವ್ಯಾವ ಏರಿಯಾದಲ್ಲಿ ನಿಮಗೆ ಸಮಸ್ಯೆ ಇರುತ್ತೆ, ಯಾವ ಏರಿಯಾದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಗುರುಗಳೇ. ಹೇಳಿ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ಪ್ರಮೋದ್ ಅಂತ, ನಿಮ್ಮ 82 ಬ್ಯಾಚ್ ಸ್ಟೂಡೆಂಟ್. ಇವತ್ತೇನಾಗಿದೆ, ಇವತ್ತು ಮಂಗಳವಾರ ಎಲ್ಲರೂ ಕಾಲರ್ ಇವರೇ ಬಂದಿದ್ದಾರೆ. 82, ಒಬ್ರು 65 ಮಾಡಿದ್ರು, ಒಬ್ರು 82. ಹೇಳಿ ಸರ್. ಸರ್ ನಮಸ್ಕಾರ ಸರ್. ಸರ್ ನಂದು ಒಂದು ಡೌಟ್ ಇತ್ತು ಅಂದ್ರೆ, ನಾನು ಪ್ರಶ್ನಾಶಾಸ್ತ್ರ ಹಾಕಿ ನೋಡಿದೆ, ನನಗೆ ನಿಮ್ ಗುರುಗಳಾಗಿ ನಿಮ್ಮಿಂದ ನನಗೆ. ಹಲೋ, ಕೇಳಿಸ್ತಾ ಇದೆ? ಎಲ್ಲಾ ಕೇಳಿಸ್ತಾ ಇದೆ, ಕೇಳಿಸ್ಕೊಳ್ತಾ ಇದೀವಿ. ಅದೇ ನಿಮ್ಮಿಂದ ನನಗೆ ಕನ್ಫರ್ಮೇಶನ್ ಬೇಕಾಗಿತ್ತು ಸರ್. ಏನಂದ್ರೆ, ನಾನು ಐಟಿ ಕಂಪನಿ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಸೊ ಓಕೆ, 82 ಬ್ಯಾಚ್. 82 ಬ್ಯಾಚ್ ಅಂದ್ರೆ ಹೆಚ್ಚು ಕಮ್ಮಿ ಈಗ 90 ಬ್ಯಾಚ್ ಬರ್ತಾ ಇದೀವಿ ಅಂತಂದ್ರೆ ಸ್ವಲ್ಪ ಹಿಂದೆ ಹೋದ್ರೆ 2 ಇಯರ್ಸ್ ಆಗಿದೆ. ಇದು ಆಪ್ ಲಾಂಚ್ ಆಯ್ತಲ್ಲ ಸರ್, ನಾನು ಅದರಲ್ಲೂ ಇದ್ದೆ. ಆಮೇಲೆ ನೀವು ಆಯುಷ್ ಇದ್ರದ್ದು ಮಾಡ್ತಿದ್ರಿ, ಅದರಲ್ಲಿ ನಿಮ್ಮಿಂದನೇ ಸರ್ಟಿಫಿಕೇಟ್ ತಗೊಂಡ್ವಿ. ವೆರಿ ಗುಡ್. ಓಕೆ ಓಕೆ ಓಕೆ. ತುಂಬಾ ಹೇಗೆ ಇದು ಕಲ್ತಾದ್ಮೇಲೆ ಸ್ವಲ್ಪ ಹೆಂಗ ಅನ್ನಿಸ್ತದೆ ನಿಮಗೆ ಜ್ಯೋತಿಷ್ಯ? ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ಎಲ್ಲ ಜೀವನ ಚೇಂಜ್ ಆಯ್ತು ಗುರುಗಳು. ಏನಂದ್ರೆ, ನನಗೆ ಪಾಸಿಟಿವ್ ಆಗಿ, ನಾನು ಮೊದಲು ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೆ. ಇವಾಗ ಹೇಗಂದ್ರೆ ತುಂಬಾನೇ ಪಾಸಿಟಿವ್ ಆಗಿ ಡ್ರಾಸ್ಟಿಕ್ ಚೇಂಜ್ ಆಯ್ತು. ಮತ್ತೆ ಮೊದಲು ಕಾನ್ಫಿಡೆನ್ಸ್ ಇರ್ತಿರ್ಲಿಲ್ಲ, ಇವಾಗ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. ವೀಕ್ಷಕರು ಎಲ್ಲರೂ ಕೇಳ್ಬೇಕಿದು, ಯಾಕಂದ್ರೆ ಇಲ್ಲಿ ಯಾರು ನಾವೇನ್ ಕಾಲ್ ಮಾಡ್ಸಲ್ಲ, ಅವರೇ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಸ್ಬೇಕು ಅಂದ್ರೆ ಬೇಕಾದಷ್ಟು ಜನ ಇದಾರೆ ಕಾಲ್ ಮಾಡ್ಸಕ್ಕೆ, ನ್ಯಾಚುರಲ್ ಕಾಲ್ ಇದೆಲ್ಲ. ನೀವು ಹೇಳ್ಕೊಟ್ಟಿರೋ ಮಂತ್ರಗಳಾಗ್ಲಿ ಎಲ್ಲ ಆಗ್ಲಿ ನಾವು ಮಾಡಿದ್ರಿಂದ ನನ್ನಿಂದ ಬೇರೆಯವರು ಕೇಳ್ಕೊಂಡು ನಾನ್ ಬೇರೆಯವ್ರಿಗೂ ಪ್ರಿಡಿಕ್ಷನ್ ಹಾಕಿದಾಗ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಗಳೇ. ಏನಂದ್ರೆ, ನೀವು ಕೊಟ್ಟಿರೋ ಆಪ್ ಆಗ್ಲಿ ಮತ್ತೆ ಆ ಮಂತ್ರ ಯಂತ್ರ ತಂತ್ರಗಳಾಗ್ಲಿ, ಕೊಟ್ಟಿರುವಂತ ಮಂತ್ರಗಳಾಗ್ಲಿ ಕೇಳೋದ್ರಿಂದ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ, ಎಲ್ರು ಪಾಸಿಟಿವ್ ಆಗಿ ಆಟಿಟ್ಯೂಡ್ ತರ್ತಾ ಇದೆ. ಆಟಿಟ್ಯೂಡ್ ಆಗ್ಲಿ ಅವ್ರು ಬೇರೆಯವ್ರು ಕೇಳಿಸ್ಕೊಳ್ಳುವಂತ ಒಂದು ಸೌಜನ್ಯನು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನು ಎಷ್ಟೋ ಜನಕ್ಕೆ ಹೇಳಿದೆ, ಚೆನ್ನಾಗಿ ಕಲೀರಿ ಗುರುಗಳಿಂದ, ಇದರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಗುರುಗಳೇ. ಏನಂದ್ರೆ, ನಿಮ್ ಪ್ರಶ್ನಾಶಾಸ್ತ್ರ ಆಗ್ಲಿ, ಕೊಟ್ಟಿರುವಂತ ಆಪ್ ಆಗ್ಲಿ ತುಂಬಾನೇ ಸೂಪರ್ ಫಸ್ಟ್ ಕ್ಲಾಸ್ ಆಗಿ ಬರ್ತಾ ಇದೆ. ಮತ್ತೆ ಎಷ್ಟೋ ಜನಕ್ಕೆ ಕೆಲವೊಬ್ರು ಮದುವೆ ಆಗದೆ ಇದ್ದವ್ರಿಗೆ ನಾನು ಹೇಳಿದ ಪ್ರಿಡಿಕ್ಷನ್ ಪ್ರಶ್ನಾಶಾಸ್ತ್ರದಲ್ಲಿ 100% ವರ್ಕ್ ಆಗ್ತಾ ಇದೆ ಗುರುಗಳೇ. ಪ್ರಶ್ನಾಶಾಸ್ತ್ರ ಅನ್ನೋದು ಅದೇನೋ ಒಂಥರ ನಮಗೆ ಇದು ಮ್ಯಾಜಿಕಲ್ ವ್ಯಾಂಡ್ ಇದ್ದಂಗೆ. ಹಾ ಗುರುಗಳೇ, ಯಾಕಂದ್ರೆ ನಾನು ಇವಾಗ ನಾನು ಐಟಿ ಕಂಪನಿಯಲ್ಲಿ ಇದ್ದು ನಾನು ನೆಕ್ಸ್ಟ್ ಒಂದು ಸರ್ಟಿಫಿಕೇಶನ್ ಮಾಡ್ಬೇಕು ಅಂತಿದ್ದೀನಿ. ಸೊ ನಾನು ಹಾಕ್ ನೋಡಿದೆ, ನನಗೂ ಒಂದ್ ಸ್ವಲ್ಪ ಸಮಾಧಾನ ಇತ್ತು. ಬಟ್ ನನಗೇನಂದ್ರೆ ಸಮಾಧಾನ, ನನಗೆ ಗುರುವಾಣಿಯಿಂದ ಬಂದ್ರೆ ಫುಲ್. ಏನ್ ಸರ್ಟಿಫಿಕೇಶನ್ ಮಾಡ್ತಾ ಇದ್ದೀರಾ? ಇದು ನಾನು PMP ಗುರುಗಳೇ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇದ್ದಿತ್ತಲ್ಲ. ಸೊ ಅದ್ರದ್ದು ಆಚೆ ಕಡೆಯಿಂದ ಕೋರ್ಸ್ ಮಾಡ್ತಾ ಇದ್ದೀರಾ? ಹಾ, ಅಂದ್ರೆ ಅದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ, ನಮ್ಮ ಐಟಿ ಕಂಪ್ನಿನಲ್ಲಿ ಒಂದು ಮ್ಯಾನೇಜರ್ ಪೋಸ್ಟ್ ಹೋಗ್ಬೇಕು ಅಂದ್ರೆ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ಬೇಕಾಗುತ್ತೆ. ಅದು ಸರ್ಟಿಫಿಕೇಶನ್ ಕಾಸ್ಟ್ ಬಂದ್ಬಿಟ್ಟೆ 40-50,000 ರುಪೀಸ್. ಎಷ್ಟು ದಿವಸ ಮಾಡಿದ್ರೆ? ನಾವು ಎಲ್ಲೇ ಮಾಡಿದ್ರು, ಯಾವ್ದೇ ಪ್ರಾಜೆಕ್ಟ್ ಅಲ್ಲಾದ್ರೂ ನಾವು ವರ್ಕ್ ಮಾಡಬಹುದು. ಐಟಿ ಕಂಪ್ನಿನೇ ಅಂತಿಲ್ಲ, ಔಟ್ ಸೈಡ್ ಇಂದ ಮಾಡ್ಕೊಂಡ್ ಬರ್ಬೇಕಾ? ಹಾ ಗುರುಗಳೇ, ಅದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಅಮೆರಿಕನ್ ಕಂಪ್ನಿ ಇದು. ಅದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, ಅವ್ರದ್ದು ಅಕ್ರೆಡಿಷನ್ ಇಂದ ತಗೊಂಡ್ಬರ್ಬೇಕು ನೀವು. ಹಾ ಡಾಕ್ಟರ್. ಹಾ ಹೌದು ಗುರುಗಳೇ, ಅದು ಮಾಡಿದ್ರೆ ನಮ್ಗೆ ಏನಂದ್ರೆ, ಯಾವ್ದೇ ಪ್ರಾಜೆಕ್ಟ್ ನಲ್ಲಾದ್ರೂ ವರ್ಕ್ ಮಾಡಬಹುದು. ನಾವು ಐಟಿನೇ ಅಂತಿಲ್ಲ, ಯಾವ್ದೇ ಡೊಮೈನ್ ಅಲ್ಲಿ ಹೋದ್ರು ನಾವು ಕೆಲಸ ಮಾಡಬಹುದು. ಸೊ ನಾನು ಅದಕ್ಕೆ ಅದನ್ನ ಮಾಡಬಹುದಾ ಅನ್ನೋದಕ್ಕೆ ನನ್ಗೆ ಪ್ರಶ್ನೆ ಹಾಕಿ ನೋಡಿದೆ. ಸೊ ನನ್ಗೆ ಅಷ್ಟು ಸಮಾಧಾನ ಅನ್ಸಲಿಲ್ಲ, ಯಾಕೋ ಅದು ಕಮ್ಮಿ ಬಂತ ಅನ್ಬಿಟ್ಟು. ಸೊ ಅದಕ್ಕೆ ನಿಮ್ಮ ಬಾಯಿಂದ ಒಂದು ಪೂರ್ತಿಯಾಗಿ ತಿಳ್ಕೊಬೇಕು ಅನ್ನೋ. 1-2-4 ನಂಬರ್ ಹೇಳಿ. 108 ಗುರುಗಳೇ. 108. ಇದು ಒಂದು ಕೋರ್ಸ್ ಮಾಡೋದ್ರಿಂದ ಎಜುಕೇಶನ್ ಗೆ ಹಾಕ್ತೀನಿ. ಸೊ ದಿಸ್ ಸಮ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದಾಗ ಫೋರ್ತ್ ಕಸ್ಬೆ ತಗೋಬೇಕು. ಫೋರ್ತ್ ಕಸ್ಬ್ ಸೂರ್ಯ ಬರ್ತಾ ಇದೆ. ಸೂರ್ಯನ ಕಾಂಬಿನೇಷನ್ ಅಲ್ಲಿ 7-7-7 ಕೆಳಗಡೆ 12 ಬರ್ತಾ ಇದೆ. ಇದು ಸ್ವಲ್ಪ ಕನ್ಫ್ಯೂಷನ್ ಕಾಂಬಿನೇಷನ್. ಇದು
ಏಳನೇ ಮನೆ ಮಾಡ್ಬೇಕೋ ಬೇಡವೋ, ಮಾಡ್ಬೇಕೋ ಬೇಡವೋ, ಅಥವಾ ಇದು ಮಾಡ್ಬೇಕೋ ಸರಿ ಬರ್ತಾ ಇದೆಯೋ ಇಲ್ವೋ, ಅಥವಾ ಲಾಸ್ ಆಗುತ್ತಾ? ಯಾಕಂದ್ರೆ ದೇರ್ ಇಸ್ ನೋ ಲೆವೆನ್ ಹಿಯರ್ ವಿಚ್ ಇಸ್ ದಿ ವಿನ್ನಿಂಗ್ ಕಾಂಬಿನೇಷನ್. ಮಾಡ್ಕೊಂಡು ವೇಸ್ಟ್ ಆಗುತ್ತಾ ಸರ್ಟಿಫಿಕೇಶನ್ ಮಾಡ್ಕೊಂಡು? ಈ ಕೇಳಿಸ್ತಾ ಇದೆ ಸರ್, ಈ ದ್ವಂದ್ವದಲ್ಲಿ ಇದೆ ಇದನ್ನು ಕೂಡ. ನೀವು ಹಾಕಿದ ಅಲ್ಲೂ ಅದೇ ಬರುತ್ತೆ, ಇಲ್ಲೂ ಅದೇ ಬರುತ್ತೆ. ಹೌದು ಹೌದು ಗುರುಗಳೇ, ಕರೆಕ್ಟ್. ಈಗ ನಿಮ್ಗೆ ಕನ್ಫ್ಯೂಷನ್ ಆದ್ರೆ, ಈಗ ನಾನು ಶಿಷ್ಯನಿಗೆ ಹೇಳ್ಕೊಟ್ಟಿರೋದು ಕನ್ಫ್ಯೂಷನ್, ನನಗೂ ಕನ್ಫ್ಯೂಷನ್ ಬರ್ಲೇಬೇಕಲ್ಲ. ಹೌದು ಗುರುಗಳೇ, ಅದಕ್ಕೆ ನನಗೆ ಮಾಡ್ಲಾ ಬೇಡವಾ ಅನ್ನೋ ನೀವು ಹೇಳಿದ ಕರೆಕ್ಟ್, 100% ಕರೆಕ್ಟ್. ಇದು ಅಷ್ಟೇ, ಅದೇ ತರ ಬಂದಿದೆ. ದಿ ಫೋರ್ತ್ ಕಸ್ಪ್ ಇಸ್ 712 712. ಬಟ್ ಆದ್ರೆ ಏನಂದ್ರೆ, ನೀವು ಮಾಡಿ ಅದಕ್ಕೆ ಸಕ್ಸಸ್ ತಗೊಂಡ್ರು ಕೂಡ ಎಂಡ್ ಆಫ್ ದಿ ಡೇ ಇಟ್ ಇಸ್ ನಾಟ್ ಆಫ್ ನೋ ಯೂಸ್ ತರ ಬರ್ತಾ ಇದೆ ಒಂದ್ ಸ್ವಲ್ಪ. ಬಟ್ ಮಾಡದೇನು ಇರಕ್ಕಾಗಲ್ಲ. ಬಟ್ ಒಂದು ಎಜುಕೇಶನ್ ಅಂತ ನಾವು ತಗೊಂಡಾಗ ಲೆಟ್ 40,000 ಗೋ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗಿ ಅಂತ ನನ್ನ ಸಜೆಷನ್. ಮಾಡಿ ಅಂತ ನಾನು ಹೇಳ್ತಾ ಇದೀನಿ, ನನ್ನ ಒಂದು ಇಂಟ್ಯೂಷನ್ ಇಂದ ಹೇಳ್ತಾ ಇದೀನಿ, ನಾಟ್ ಬೈ ಹಾರೋಸ್ಕೋಪ್. ಸಕ್ಸಸ್ ಆಗುತ್ತಾ ಗುರುಗಳೇ? ಸಕ್ಸಸ್ ಆಗೋದು ಗ್ಯಾರಂಟಿ ಇದೆ. ಸಕ್ಸಸ್ ಇಸ್ ನಾಟ್ ಎ ಪ್ರಾಬ್ಲಮ್. ಇಲ್ಲಿ ಸಕ್ಸಸ್ ನಮಗೆ ನಾವು 9-11 9-11 ಸ್ವಲ್ಪ ಅಲ್ಲಿ ಎಂಡಿಂಗ್ ಅಲ್ಲಿ ಸ್ವಲ್ಪ ಕಷ್ಟಪಟ್ಟು ಮಾಡ್ತೀರಾ, ಇಷ್ಟ ಅದು ಕಷ್ಟಪಟ್ಟು ಆಗುತ್ತೆ, ಅದು ಈಸಿಯಾಗಿ ಆಗಲ್ಲ. ಅದು ಅದು ಈಸಿಯಾಗಿ ಆಗಲ್ಲ. 8th ಹೌಸ್ ಈಗ ದಶಾದಲ್ಲಿ ನಾವು ನೋಡ್ತೀವಿ, ಭುಕ್ತಿಲಿ ನೋಡ್ತೀವಿ, ಅಂತರ್ಭುಕ್ತಿಲಿ ನೋಡ್ತೀವಿ. ಸ್ವಲ್ಪ ನೀವು ಹೇಳಿದಂಗೆ ಅದು ಪಾಸ್ ಆಗ್ತೀವಾ ಅನ್ನೋದು ನಾವು ತಗೊಂಡಾಗ, ಇಲ್ಲಿ ನಾವು ಯೆಲ್ಲೋ ಕಲರ್ ನೋಡಿದಾಗ 8 ಬರ್ತಾ ಇದೆ, ರಾಹು ನೋಡಿದಾಗ 8 ಬರ್ತಾ ಇದೆ. ವಿತ್ ಡಿಫಿಕಲ್ಟಿ ವಿಲ್ ಡು, ವಿತ್ ಡಿಫಿಕಲ್ಟಿ. ಕನ್ಫ್ಯೂಷನ್ ಇವಾಗ ಒಂದ್ ವರ್ಷ ಕಳೆದ ಗುರುಗಳೇ. ಆಕ್ಚುಲಿ ನನಗೆ ಕಾನ್ಫಿಡೆನ್ಸ್ ಬಂದಿದ್ದಂತೆ ನನಗೆ ಈ ನಕ್ಷತ್ರ ನೋಡಿ ಕಲ್ತ ಮೇಲೇನೆ. ಆಕ್ಚುಲಿ ಆಗ ಕಾನ್ಫಿಡೆನ್ಸ್ ಇಂದ ನಾನು ಇದ್ರ ಮೇಲೆ ಮಾಡ್ಬೇಕು ಅಂತ ನಾನು ಉದ್ದೇಶದಿಂದ ಮಾಡ್ತಾ ಇದೀನಿ. ಬಟ್ ಆದ್ರೆ ಇದಕ್ಕೆ ಒಂದು ಪರಿಹಾರ ಕೊಡಬೇಕು ಅಂದ್ರೆ ಮೂನ್ ಮೈಂಡ್ 9-11 ಚೆನ್ನಾಗಿದೆ, ಹೈಯರ್ ಸ್ಟಡೀಸ್ 9-11 ಚೆನ್ನಾಗಿದೆ. ಸ್ವಲ್ಪ ಅಲ್ಲಿಗೆ ನಿಮಗೆ ಬಾಧೆ ಕೊಡ್ತಕ್ಕಂತ ಕೆಲವು ಗ್ರಹಗಳು ನಾವು 3rd ಹೌಸ್ ಅಂತ ನೋಡ್ತೀವಿ, ಅಥವಾ 12th ಹೌಸ್ ಅಂತ ನೋಡ್ತೀವಿ. ಇಲ್ಲಿ 3rd ಹೌಸ್ ಗ್ರಹ ಮಾರ್ಸ್ ಬಂದಿದೆ. ತೊಗರಿ ಬೆಳೆ ದಾನ ಮಾಡಿ, ತೊಗರಿ ಬೆಳೆ ದಾನ ಯಥೇಚ್ಛವಾಗಿ ಓಂ ಸೋಮ್ ಸೋಮಾಯ ನಮಃ ಅಂತ ಹೇಳ್ಕೊಳ್ಳಿ. ಗೋ ಅಹೆಡ್. ಯಾಕಂದ್ರೆ ಅದು ನಿಮಗೆ ಮ್ಯಾನೇಜರ್ಸ್ ಎಲ್ಲ ಬೇಕು ಅಂತಂದ್ರೆ, ಈಗ ಅದು ನನಗೆ ಇದು ಗೊತ್ತಾಗ್ತಾ ಇಲ್ಲ, ನನಗೆ ಒಂದು ವಿಚಾರ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಫೇಲ್ ಆದ್ರೆ ಏನ್ ಮತ್ತೆ ಬರೆಯಕ್ಕಾಗಲ್ವಾ? ವಾಟ್ ಇಸ್ ಇಟ್? ಇದು ರೆಪ್ರಿಕಾಷನ್ಸ್ ಏನು? ನಾವು $275 ಕೊಟ್ಬಿಟ್ಟು ಬರೀಬೇಕು ಗುರುಗಳೇ. ಓ, ಪ್ರತಿ ಸತಿ ಫೇಲ್ ಆದಾಗೂ $275? ಹೌದು ಹೌದು ಗುರುಗಳೇ. ಅದಕ್ಕೆ ಅದು ಎಲ್ಲರೂ ತುಂಬಾ ಕಮ್ಮಿ ಅಂದ್ರೆ, ಹೆಚ್ಚು ಕಮ್ಮಿ ನೀವು 40,000 ಅಲ್ಲದೆ ಎವ್ರಿ ಟೈಮ್ 16,000-17,000 ಕೊಡ್ಬೇಕು. ಆಲ್ಮೋಸ್ಟ್ 70,000 ವರೆಗೂ ಹೋಗುತ್ತೆ ಡಾಕ್ಟರ್ ಗುರುಗಳೇ. ಸೊ ಅದಕ್ಕೆ ಆ ಕನ್ಫ್ಯೂಷನ್ ಅಲ್ಲಿ ಇದ್ಬಿಟ್ಟೆ, ನಾನು ಮಾಡ್ಲಾ ಬೇಡವಾ ಅನ್ಕೊಳ್ಳೋ ಒಂದು ಕನ್ಫ್ಯೂಷನ್ ಇಂದಾನೆ ನಾನು ಇವಾಗ ಹಾಕಿರೋ ಪ್ರಶ್ನಾಶಾಸ್ತ್ರದಲ್ಲಿ ಫೇಲ್ ಆಗ್ತೀರಾ ಅಂತ ಬರುತ್ತೆ. ಬೇಡ. ಓ ಬೇಡ ಹೆಂಗಾರೆ. ಓಕೆ, ಸೊ ನಾವು ನೀವು ಆಫ್ಟರ್ 3 ಮಂತ್ಸ್ ಮತ್ತೆ ಒಂದ್ಸತಿ ಟ್ರೈ ಮಾಡಿ. ಈಗ 3 ಮಂತ್ಸ್ ಬೇಡ ಇದು ಸದ್ಯಕ್ಕೆ. ಸರಿ ಗುರುಗಳೇ, ಒಳ್ಳೆ ಮಂತ್ರ ಹೇಳ್ಕೊಂಡು ಇದು ಮಾಡ್ಕೊಂಡು ಮಾಡಿ. ಯಾಕಂದ್ರೆ ಎಲ್ಲ 8-8 ಬಂದಿದೆ ಇಲ್ಲೂ ಕೂಡ ನಾವು ನೋಡಿದ್ರೆ. ನಾನು ಅದನ್ನೇ ಹಾಕಿ ನೋಡಿದೆ ಗುರುಗಳೇ, ನೀವು ಹೇಳಿದಾಗ ನಾನು 3 ಸಾರಿ ಪ್ರಶ್ನಾಶಾಸ್ತ್ರ ಹಾಕಿದೆ, ಡೌಟ್ ಅಲ್ಲೇ ಇತ್ತು, ಕನ್ಫ್ಯೂಷನ್ ಆಯ್ತು. ಸೊ ನನಗೆ ನಿಮ್ಮಿಂದ ಒಂದ್ಸರಿ ದಾರಿ ನೋಡಿದ್ರೆ ಬೆಟರ್ ಅನ್ನೋದು. ಇಲ್ಲ ಇಲ್ಲ ಸರ್, ಬೇಡ ಬೇಡ ಬೇಡ. ಯಾಕಂದ್ರೆ 70,000 ಅಂದ್ರೆ ಅದೇನು ಇದಲ್ಲ ಅದು. ಹಾ ಗುರುಗಳೇ, ಸೊ ಸುಮ್ನೆ ನಾವು ಸ್ಪೆಕ್ಯುಲೇಟಿವ್ ಆಗಿ ಮಾಡಕ್ಕಾಗಲ್ಲ. ಇದು ಹೆಲ್ಪ್ ಮಾಡುತ್ತೆ ಸರ್, ಅದಕ್ಕೆ ಹೇಳೋದು ಎಲ್ಲರಿಗೂ, ಜಾತಕ ಕಲೀರಿ, ಇದು ಹೆಲ್ಪ್ ಮಾಡುತ್ತೆ, ನಮಗೆ ಸಹಾಯ ಮಾಡುತ್ತೆ. ನಾನು ಅದೇ ಹೇಳ್ತೀನಿ ಗುರು, ನೀವು ತುಂಬಾ ಚೆನ್ನಾಗಿ ನಿಜವಾಗ್ಲೂ, ನಿಮ್ಗೆ ನಿಜವಾಗ್ಲೂ ನಾನು ಇವಾಗ್ಲೂ ಕೂಡ ಪ್ರತಿದಿನ ಬೆಳಿಗ್ಗೆ ಎದ್ರೆ ನಮಸ್ಕಾರ ಮಾಡುವಾಗ ಮೊದಲು ನಿಮ್ ಮುಖ ಕಣ್ ಮುಂದೆ ಬರುತ್ತೆ. ನಿಜವಾಗ್ಲೂ ಗುರುಗಳೇ, ನನಗೆ ಎಷ್ಟು ನೆಗೆಟಿವಿಟಿ ಇತ್ತು ಅಷ್ಟು ಫುಲ್ ಪಾಸಿಟಿವ್ ಆಗಿದೆ. ನಾನು ಇವಾಗ ಯಾರಿಗೆ ನಾನು ಪ್ರಿಡಿಕ್ಷನ್ ಕೊಡಬೇಕು ಅಂದ್ರೆ, ಮೊದಲು ನಿಮ್ ಹೇಳುವಂತ ನೆಗೆಟಿವಿಟಿ ಹೇಳೋಕ್ಕಿಂತ ಮೊದಲು ಫಸ್ಟ್ ಪಾಸಿಟಿವಿಟಿ ಹೇಳ್ತೀನಿ. ಅಕಸ್ಮಾತ್ ನೆಗೆಟಿವ್ ಇದ್ರು ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ ಅನ್ನೋದನ್ನ ನಿಜವಾಗ್ಲೂ ನಾನ್ ಬೇರೆಯವ್ರಿಗೆ ಹೇಳುವಷ್ಟು ಲೆವೆಲ್ ಬಂದ್ಬಿಟ್ಟಿದ್ವಿ. ಈಗ ನಿಮ್ ನಿಜವಾಗ್ಲೂ ಗುರುಗಳಾಗಿದ್ದೀರಾ, ಮಿನಿ ಗುರುಗಳು. ಇಲ್ಲ ಗುರುಗಳೇ, ನಿಮ್ ಮುಂದೆ ನಾವೇನು ಅಲ್ಲ, ನಿಮ್ ಲೆವೆಲ್ ಬರ್ಬೇಕು, ನಾನು ಇನ್ನೂ ಜನ್ಮ ಎತ್ತಬೇಕಾಗುತ್ತೆ. ಅದು ನಮ್ದು ಡೆಡಿಕೇಶನ್, 28 ವರ್ಷ ಡೆಡಿಕೇಶನ್ ಮಾಡಿದೀವಿ ಗುರುಗಳೇ. ಇರಿಟೇಷನ್ ಮಾಡ್ಕೊಂಡಿದೀವಿ, ಅರ್ಥ ಆಗ್ತಾ ಇಲ್ಲ ಅಂತ ಎಲ್ಲ ಗೋಡೆಗೆಲ್ಲ ಕೈ ಹೊಡ್ಕೊಂಡಿದೀನಿ, ತಲೆ ಚಚ್ಕೊಂಡಿದೀನಿ, ಇದು ಏನ್ ಹಿಂಗಿದೆ ಅಂತ. ಸೊ ಹಿಂದೆ ನಾನು ನಡ್ಕೊಂಡ್ಬಂದಿರೋ ಹಾದಿ 28 ಇಯರ್ಸ್ ನೋಡಿದ್ರೆ ಅದು ಒಂಥರ ಸ್ಲಾಗ್ ಸಿಕ್ಕಾಪಟ್ಟೆ ಮಾಡಿದೆ ಅದು. ಇದನ್ನ ಇವತ್ತು ಒಂಥರ ಇದೊಂಥರ ಕೇಕ್ ಹಾಕ್ತಾರ ಇದು. ನಿಜವಾಗ್ಲು ನಾನು ಹೇಳಿದ್ನಲ್ಲ, ಬೇರೆ ಕಡೆ ನಾನು ಎಲ್ಲ ನೋಡಿದೆ, ಎಲ್ಲಾ ತರದನ್ನು ಮಾಡಿ ನೋಡಿದೆ, ಬಟ್ ಈ ತರ ಪ್ರಿಡಿಕ್ಷನ್ ಎಲ್ಲೂ ಬರಲ್ಲ ಗುರುಗಳೇ. ಯಾಕಂದ್ರೆ ಎಲ್ಲರೂ ಇವಾಗ ಎಲ್ಲ ತಲೆ ಚಚ್ಕೋತಾರೆ, ಆ ಗ್ರಹ ಇಲ್ಲಿದೆ ಇಲ್ಲಿದೆ ಅಲ್ಲಿದೆ ಅಂತ ತುಂಬಾ ತಲೆ ಕೆಡಿಸ್ಕೊಂಡು ಇರೋದ್ರ ಹೇಳ್ತಾರೆ. ನೀವು ಎಷ್ಟು ಕಾಂಬಿನೇಷನ್ಸ್ ಅಲ್ಲಿ ನಾವು ಹೇಳೋದ್ರಲ್ಲಿ ಚಕ್ 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 ಅಂತ ಹೇಳ್ಕೊಂಡು ಹೋಗ್ಬಿಡ್ಬೋದು. ವೆರಿ ಈಸಿ, ಮತ್ತೆ ವೆರಿ ಆಕ್ಯುರೇಟ್ ಬರುತ್ತೆ, ಟೆಕ್ನಾಲಜಿ ನಮಗೆ ಹೆಲ್ಪ್ ಮಾಡಿದೆ. ಇದನ್ನ ನಾನು ತಗೊಂಡ್ ಹೋಗ್ತೀನಿ, ಈಗ ವರ್ಲ್ಡ್ ವೈಡ್ ತಗೊಂಡ್ ಹೋಗ್ಬೇಕು, ಕಾಯ್ತಾ ಇದೀನಿ. ನೀವು ಬರೀ 13,000 ಅಂತಲ್ಲ, ನನಗೆ 1,30,000,000,000 ಇರೋ ಜನನು ಎಲ್ಲ ಕಲಿಯೋ ಅಷ್ಟು ಲೆವೆಲ್ ಬರ್ಬೇಕು ಅನ್ನೋದು ನನ್ಗೆ ಆಸೆ. ಅದು ನೀವೇ ನನ್ಗೀಗ್ಲೂ ಒಂದ್ ಆಸೆ ಏನ್ ಗುರುಗಳೇ ಅಂದ್ರೆ, ನನ್ ಮಗನ್ ಜಾತಕ ನೋಡಿದ್ರೆ ಅವನ್ಗೂ ಆಸ್ಟ್ರಾಲಜಿಕಲ್ ಇದೆ, ನೀವು ನನ್ನ ಮಗನ್ಗೂ ಹೇಳ್ಕೊಡೋ ಅಷ್ಟು ಇರಬೇಕು, ನೀವು ಚೆನ್ನಾಗಿ ಬಾಳ್ಲಿ, ನೀವು ಚೆನ್ನಾಗಿ 106 ವರ್ಷದ ಬಾಳ್ಲಿ ಅನ್ನೋದು ಒಂದೇ ಆಸೆ.
ಥ್ಯಾಂಕ್ ಯು. ಓ ಅಷ್ಟು ದೊಡ್ಡ ಮಾತು, ಒಳ್ಳೇದಾಗ್ಲಿ. ಇಲ್ಲ ನಿಜವಾಗ್ಲು ಗುರುಗಳು, ನಿಮ್ಮಿಂದ ನಂಗೆ ನಿಜವಾಗ್ಲು ಪಾಸಿಟಿವ್ ಆಗಿ ನನ್ನ ಲೈಫ್ ಚೇಂಜ್ ಆಗಿದೆ ಮಾತ್ರ. ನಿಜ ನಿಜ ನಿಜ, ತುಂಬಾ ತುಂಬಾ ಧನ್ಯವಾದಗಳು ಗುರುಗಳೇ. ಸೊ ಪ್ರಾಕ್ಟೀಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲ ಆಡ್ ಆಗಿದೆ. ಹೌದು, ಯಾಕಂದ್ರೆ 95 ಅಲ್ಲಿ ಸ್ಟಾರ್ಟ್ ಮಾಡಿದ್ ನಾವು ಜ್ಯೋತಿಷ್ಯ ಕಲಿಯಕ್ಕೆ. ಹೌದು. ಸೊ ಎಷ್ಟು ಗುರುಗಳ ಹತ್ರ ಹೋಗಿದೀವಿ ಎಲ್ಲ ಮಾಡಿದೀವಿ, ಅವ್ರ ಪರ್ಮಿಷನ್ ತಗೊಂಡು ಆಮೇಲೆ ನಾವು ಮಾಡಬಹುದಾ ಅಂತ ಮಾಡಿದಾಗ, ಈಗ ನಾನು ಏನ್ ಕ್ವಶನ್ ಕೇಳಿದ್ರು ನೀನ್ ಆನ್ಸರ್ ಮಾಡ್ತೀಯಾ ಈ ಲೆವೆಲ್ ಅಲ್ಲಿ ಇದೆಯಾ ಅಂತ ಹೇಳಿ ನಾವು ಅವಾಗ ನಾವು ಮಾಡಿದ್ದೆ. ನಮ್ಗೆ ಯಾಕಂದ್ರೆ ನಾನು ನಿಮ್ ಪ್ರಿಡಿಕ್ಷನ್ ನಾನು ಫುಲ್ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲೆಲ್ಲ ಹಾಕ್ಬಿಟ್ಟೆ ಮೊನ್ನೆ. ನಾನು ಮೊದ್ಲು ಕೂತ್ಕೊಂಡು ಅರ್ಧ ಗಂಟೆ ಅದೇ ಮಾಡಿದೀನಿ. ಕ್ರಿಮಿನಲ್ ರೈಟ್ಸ್ ಬರುತ್ತೆ ಅಂತ ಹೇಳಿದೆ, ಪಾಕಿಸ್ತಾನದ ವಿಚಾರದ ಬಗ್ಗೆ. ನಿಜವಾಗ್ಲು ಗುರುಗಳೇ, ನಿಜವಾಗ್ಲು ಫಸ್ಟ್ ನಾನು ನ್ಯೂಸ್ ನೋಡಿದ ತಕ್ಷಣ, ಮೊದ್ಲು ಮೋದಿ ನೋಡಿದ ತಕ್ಷಣ ನನ್ಗೆ ನೀವ್ ಹೇಳಿದ್ದೆ ಕಣ್ಣಿಗೆ ಮುಂದೆ ಬಂತು. ಏನ್ ಮಾಡಕಾಲ ಸರ್, ಏನ್ ಮಾಡಕ್ಕೆ, ತುಂಬಾ ಚೆನ್ನಾಗಿ ಪ್ರೆಡಿಕ್ಷನ್ ಬರ್ತಾ ಇದೆ. ಇವತ್ತು ಅದೇ ಬೇಜಾರಾಯ್ತು, ಇವತ್ತು ಯಾರೋ ಕೋಡಿ ಮಠದ ಸ್ವಾಮಿಗಳು ಎಲ್ಲ ಹೇಳ್ತಾ ಇದಾರೆ ಅಂತ ಟಿವಿಲಿ ಬರ್ತಾ ಇದಾರೆ. ನಾವು ಯಾವಾಗ್ಲೂ ಸಕ್ಸಸ್ ಆಗೋ ಕಾಲ್ ಎಳೆಯೋದ್ರಲ್ಲಿ ನಮ್ ಇಂಡಿಯಾದಲ್ಲಿ ಫಸ್ಟ್ ಗುರುಗಳೇ ಅಲ್ಲ. ನಿಜವಾಗ್ಲು ನಾವೊಂದು ಮಠ ಮಾಡ್ಕೊಂಡಿದ್ರೆ ಜನ ಬರ್ತಾರೆ ಸರ್, ನಾವು ಮಠ ಮಾಡ್ಬೇಕು. ಎಷ್ಟು ನೀವು ಮೇಲ್ಗಡೆ, ನೀವು ಆಕ್ಚುಲಿ ನಿಮ್ ಹತ್ರ ಇಟ್ಕೊಂಡಿಲ್ಲ. ಯಾಕಂದ್ರೆ ನನಗೆ ಫಸ್ಟ್ ನನಗೆ ನಿಮ್ ಒಂದ್ ಗುಣ ಏನ್ ಇಷ್ಟ ಆಯ್ತಂದ್ರೆ ನೀವು ನಿಮ್ ಹತ್ರ ಇಟ್ಕೊಳಲ್ಲ, ಎಲ್ರಿಗೂ ಹಂಚ್ತೀರಾ ನಿಮ್ಮ ವಿದ್ಯೆನ. ಅದು ನಂಗ್ ಮೊದ್ಲು ತುಂಬಾ ಖುಷಿ ಆಗಿದಂದ್ರೆ ನನಗಾಗ್ಲಿ ಎಲ್ರಿಗೂ ಆಕ್ಚುಲಿ ತಿಳ್ಕೋಬೇಕು ಜನರು. ಬರೀ ದುಡ್ಡು ಮಾಡೋದ್ರಲ್ಲಿ ಇದಾರೆ, ಬಟ್ ನೀವು ದುಡ್ಡು ಅದೇ ದುಡ್ಡಿನ ನೀವು ಈಗ ಶಾಲೆ ಕಟ್ತೀರಾ ಅಂದ್ರೆ ನೀವು ಅಷ್ಟು ಜನರಿಗೆ ಹೇಳ್ಕೊಡೋ ಅಂತಂದ್ರೆ ನಿಮ್ಗೆ ನಿಜವಾಗ್ಲು ಹ್ಯಾಟ್ಸ್ ಆಫ್ ಸರ್, ನಿಜವಾಗ್ಲು ಹ್ಯಾಟ್ಸ್ ಆಫ್. ಕೆಲವ್ರದ್ದು ಗುಣ ಸುಟ್ಟರು ಹೋಗಲ್ಲ ಅಲ್ಲ, ಸಾತ್ವಿಕ ಗುಣ ನಾವೇನ್ ಮಾಡಕ್ಕಾಗಲ್ಲ, ನಮ್ದು ಕಷ್ಟ ಸ್ವಲ್ಪ. ಓಕೆ ಇರ್ಲಿ, ಒಳ್ಳೇದಾಗ್ಲಿ ಸರ್, ಬಟ್ ಹೇಸ್ಟಿ ಡಿಸಿಷನ್ ತಗೊಳ್ಬೇಡಿ, ಹಾರೋಸ್ಕೋಪ್ ಅಲ್ಲಿ ಬಂದಿಲ್ಲ. ಒಂದು ಓಂ ಸೋಮ್ ಸೋಮಾಯ ನಮ ಅಂತ ಹೇಳ್ಕೊಳ್ಳಿ, ಒಳ್ಳೇದಾಗ್ಲಿ. ಓಕೆ, ಸೊ ಲಾಂಗ್ ಚಾಟ್ ಇತ್ತು ನಮ್ಮ ಸ್ಟೂಡೆಂಟ್ ಅವ್ರ ಜೊತೆ. ನಾನು ಆಕ್ಚುಲಿ ಅವ್ರ ಮುಖ ಕರೆಕ್ಟ್ ಆಗಿ ನೋಡಿಲ್ಲ, ಅವ್ರು ಯಾರು ಅಂತ ನಿಜವಾಗ್ಲೂ ನೋಡಿಲ್ಲ. ನಮ್ಮ ಸ್ಟೂಡೆಂಟ್ 82 ಬ್ಯಾಚು, ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಅಷ್ಟು ಜನ ಆಗಿದ್ದಾಗ ಮುಖ ಪರಿಚಯ ಯಾರಾದ್ರು ಬಂದು, ಮೊನ್ನೆ ಎಲ್ಲೋ ಹೋದಾಗ ಯಾವುದೋ ಹೋಟ್ಲಲ್ಲಿ ಒಬ್ರು ಬಂದು ನಾನು 62 ಬ್ಯಾಚು ಸರ್ ನಾನು ಅಂತ ಹೋಟ್ಲಲ್ಲಿ ನಮಸ್ಕಾರ ಮಾಡಿದ್ರು. ಹೌದಾ ಸರ್, ಸಾರಿ ಸರ್, ನಮ್ಗೆ ಗೊತ್ತಾಗಿಲ್ಲ. ಅಷ್ಟು ಆ ಲೆವೆಲ್ಗೆ ಆಗ್ಬಿಟ್ಟಿದೆ ಇವಾಗೆಲ್ಲ. ಸೊ ಕಷ್ಟ, ಫೇಸ್ ರೆಕಗ್ನಿಷನ್ ಅನ್ನೋ ಆ್ಯಪ್ ನಮ್ಮ ತಲೆ ಒಳಗಡೆ ಹಾಕೋಬೇಕು, ಫೇಸ್ ರೆಕಗ್ನಿಷನ್ ಅಂತ. ಓಕೆ, ಏಪ್ರಿಲ್ 16 ತಾರೀಕು ನೋಡಿ, ದಿಸ್ ಇಸ್ ಜಸ್ಟ್ ಒಂದು ಜಸ್ಟ್ ಸಿಕ್ತಕ್ಕಂಥದ್ದು. ಐ ಟಿ ಅವ್ರು ಇರ್ಬೋದು, ಡಾಕ್ಟರ್ ಇರ್ಬೋದು, ಬೇಕಾದಷ್ಟು ಜನ ಕಲ್ತಿದ್ದಾರೆ. ಇದನ್ನು ಕಲೀರಿ, ನಮ್ಮ ಆ್ಯಪ್ ಯೂಸ್ ಮಾಡಿ, ಪ್ರಶ್ನಾಶಾಸ್ತ್ರ ಹಾಕ್ಕೊಳ್ಳಿ, ಲೈಫ್ ಎಕ್ಸಲೆಂಟ್ ಆಗಿರುತ್ತೆ. ಲೈಫ್ ಟರ್ನಿಂಗ್ ಪಾಯಿಂಟ್ ಇವೆಲ್ಲ. ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಡ್ತೀನಿ ನಿಮಗೆ, ಒಂದು ಬ್ಯೂಟಿಫುಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಡ್ತೀನಿ. ಯಾರು ಫಸ್ಟ್ ಹೇಳಿದ್ರು, ಯಾರು ಲಾಸ್ಟ್ ಹೇಳಿದ್ರು, ಅದು ಲೀಸ್ಟ್ ಬಿಡಿ. ಕೋಡಿ ಮಠ ಸ್ವಾಮಿಗಳೇ ಫಸ್ಟ್ ಹೇಳ್ಕೊಳ್ಳಿ, ನಾನೇ ಸೆಕೆಂಡ್ ಇರಲಿ, ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಇಟ್. ಬಟ್ ಇದರಲ್ಲಿ ಅಕ್ಯುರೇಸಿ ಬರುತ್ತೆ, ಇದರಲ್ಲಿ ನಾನು ಹೇಳಿದ್ಕಿಂತ ಹೆಚ್ಚಾಗಿ ಇದರಲ್ಲಿ ಒಂದು ಶಕ್ತಿ ಇದೆ ಅಂತ ಐ ವಾಂಟ್ ಟು ಟೆಲ್ ಟು ದಿ ಪಬ್ಲಿಕ್. ಪ್ಲೀಸ್ ಕಮ್, ಬನ್ನಿ, ಜಾಯ್ನ್ ಆಗಿ. ಇದೊಂದು ಧರ್ಮ, ಇದು ಧರ್ಮ. ಈ ಧರ್ಮದಲ್ಲಿ ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ, ಹಿಂದೂ ಧರ್ಮದಲ್ಲಿದೆ, ವೇ ಆಫ್ ಲೈಫ್ ಇದೆ. ಒಳ್ಳೇದಾಗ್ಲಿ, ಸಿಗೋಣ, ಜಾಯ್ನ್ ಆಗಿ. 2 ಬ್ಯಾಚ್ ಇದೆ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ಮೊದಲಿದಾಗಿ ದಿನೇಶ್ ಗುರುಜಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದು ಜನರಿಗೆ ತಿಳಿಸೋದೇನಂದ್ರೆ, ಅವ್ರ ಜೀವನ ಬಗ್ಗೆ, ಅವ್ರು ನೋಡುವಂತ ನಕ್ಷತ್ರ ನಾಡಿ ಬಗ್ಗೆ ತುಂಬಾ ಸಿಂಪಲ್ ಸೈನ್ಸ್ ಆಗಿ ಮೆಥಡ್ ಇಟ್ಕೊಂಡು ನಕ್ಷತ್ರ ನಾಡಿ ಮಾಡಿದ್ದಾರೆ. ಸೊ ಯೂತ್ಸ್ ಎಲ್ಲ ಕಲೀರಿ, ನಿಮ್ ಜೀವನ ಬಗ್ಗೆ ನೀವು ತಿಳ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರುಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಏಪ್ರಿಲ್ 16 ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ರೀ ಆಸ್ಟ್ರೋಟ್ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611555 ಅಥವಾ 9844416555.